हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। मम प्राण प्रिय पाहि माम। मम प्राण प्रिय पाहि माम। संजयादलु तव कि पुदुमन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजयादलु तव कि पुदुमन दक्षिणेश्वर यात्रिगे गोप्त दातर बरयु तीर्प महेन्द्र गोप्तन गोडुवे। गोप्त दातर बरयु तीर्प महेन्द्र गोप्तन नोडुवे। प्रश्न वर्षव करयु तीर्प नरेन्द्र वादव नालिते। संजयागलु तव कि पुदु मन दक्षिणेश्वर यात्रिगे अत्त केशव चंद्र सेन न भक्ति न मनव काणुवे। अत्त केशव चंद्र सेन न भक्ति न मनव काणुवे। इत्तमत्त गिरीश घोषन चंद्र चित्त दितैयुवे। संजयागलु तव कि पुदु मन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजयागलु तव कि पुदु मन दक्षिणेश्वर यात्रिगे। संजयागलु तव कि पुदु मन दक्षिणेश्वर यात्रिगे।
तव कथामृतम् तप्त जीवनम् कविबेरेडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಶ್ರೀರಾಮಕೃಷ್ಣರು ಹೇಳಿದ್ರು, ಸತ್ಯವೇನೆಂದ್ರೆ ಮನುಷ್ಯರು ನೋಡೋದಕ್ಕೇನೋ ಒಂದೇ ರೀತಿಯಾಗಿ ಕಾಣ್ತಾರೆ, ಆದರೆ ಕೆಲವರ ಆಂತರ್ಯದಲ್ಲಿ ಹಾಲು ಖೋವಾದಿಂದ ತಯಾರಿಸಿದ ಹೂರ್ಣ ತುಂಬಿರ್ತದೆ. ಕಡುಬುಗಳಲ್ಲಿ ಕೆಲವುದರೊಳಗೆ ಉದ್ದಿನ ಹೂರ್ಣ ತುಂಬಿರ್ತದೆ, ಇನ್ನು ಕೆಲವುದರೊಳಗೆ ಹಾಲು ಖೋವದ ಹೂರ್ಣ ತುಂಬಿರ್ತದೆ. ಆದರೆ ಹೊರಗೆ ನೋಡೋದಕ್ಕೆ ಮಾತ್ರ ಎಲ್ಲ ಒಂದೇ ರೀತಿಯಾಗಿ ಕಾಣುತ್ತದೆ. ಭಗವಂತನನ್ನು ಅರಿಯಬೇಕು ಅಂತನ್ನುವ ಇಚ್ಛೆ, ಆತನಲ್ಲಿ ಪ್ರೇಮ ಭಕ್ತಿ ಇವೇ ಮೊದಲಾದವೇ ಹಾಲು ಖೋವದ ಹೂವರ್ಣ ಅಂತ ಶ್ರೀರಾಮಕೃಷ್ಣರು ಹೇಳಿದಂತಹ ಮಾತನ್ನ ಕಳೆದ ಶನಿವಾರ ನಾವು ನೋಡಿದ್ದೇವೆ. ಈಗ ಶ್ರೀರಾಮಕೃಷ್ಣರು ಭಕ್ತರಿಗೆ ಅಭಯವನ್ನು ನೀಡ್ತಾ ಇದ್ದಾರೆ. ಏನು ಅಂತ ಹೇಳ್ತಾರೆ ಮಾಸ್ಟರ್ ಮಹಾಶಯನ ಹತ್ರ, ಕೆಲವರು ಭಾವಿಸ್ತಾರೆ ನಾನು ಬದ್ಧ ಜೀವಿ, ನನಗೆ ಜ್ಞಾನ ಭಕ್ತಿ ದೊರೆಯೋದಿಲ್ಲ ಅಂತ. ಆದರೆ ಗುರುವಿನ ಕೃಪೆ ಒಂದು ದೊರೆತು ಬಿಟ್ಟರೆ ಸ್ವಲ್ಪವೂ ಹೆದರಬೇಕಾಗಿಲ್ಲ. ಒಮ್ಮೆ ಒಂದು ಹೆಣ್ಣು ಹುಲಿ ಕುರಿ ಮಂದೆಯ ಮೇಲೆ ಬಿತ್ತು. ಅದು ತನ್ನ ಬೇಟೆಯ ಮೇಲೆ ಎರಗಿದಾಗ ಮರಿ ಹಾಕಿ ಸತ್ತೋಯಿತು. ಬಳಿಕ ಆ ಹುಲಿ ಮರಿ ಕುರಿಗಳೊಡನೆ ಬೆಳೆಯತೊಡಗಿತ್ತು. ಆ ಕುರಿಗಳು ಹುಲ್ಲು ಮೇಯುತ್ತಿದ್ವು, ಹುಲಿ ಮರಿಯು ಹಾಗೆಯೇ ಹುಲ್ಲು ಮೇಯುತ್ತಿತ್ತು. ಆ ಕುರಿಗಳು ಬ್ಯಾ ಬ್ಯಾ ಅಂತ ಅರಚುತ್ತಿದ್ವು, ಈ ಮರಿಯು ಹುಲಿ ಮರಿಯು ಹಾಗೆಯೇ ಬ್ಯಾ ಬ್ಯಾ ಅಂತ ಅರಚುತ್ತಿತ್ತು. ಕ್ರಮೇಣ ಹುಲಿ ಮರಿ ಬಹಳ ದೊಡ್ಡದಾಗಿ ಬೆಳೆಯಿತು. ಒಂದು ದಿನ ಅದೇ ಹುಲಿ ಅದೇ ಮಂದೆಯ ಮೇಲೆ ಇನ್ನೊಂದು ಹುಲಿ ಕಾಡು ಹುಲಿ ಬಂದು ಬಿದ್ದಿತ್ತು. ಆ ಮಂದೆಯೊಡನೆ ಹುಲ್ಲು ತಿಂತಾ ಇದ್ದಂತ ಹುಲಿ ಅದನ್ನು ಕಂಡು ಕಾಡಿನ ಹುಲಿಗೆ ಬಹಳ ಆಶ್ಚರ್ಯವಾಯಿತು. ಅದು ಓಡಿ ಬಂದು ಆ ಹುಲ್ಲು ತಿನ್ನುತ್ತಾ ಇದ್ದಂತ ಹುಲಿಯನ್ನು ಹಿಡಿದುಕೊಂಡಿತು. ಆಗ ಅದು ಬ್ಯಾ ಬ್ಯಾ ಅಂತ ಅರಚತೊಡಗಿತು. ಕಾಡಿನ ಹುಲಿ ಆ ಹುಲ್ಲು ತಿನ್ನುವ ಹುಲಿಯನ್ನ ನೀರಿನ ಹತ್ತಿರಕ್ಕೆ ಎಳೆದುಕೊಂಡು ಹೋಗಿ ಹೇಳಿತು, ಇಲ್ಲಿ ನೋಡು, ನೀರಿನಲ್ಲಿ ನಿನ್ನ ಮುಖ ನೋಡು, ಅದು ನನ್ನದರ ಹಾಗೆಯೇ ಇದೆ. ಇಲ್ಲಿ ನೋಡು, ಇಲ್ಲೊಂದು ಚೂರು ಮಾಂಸದ ತುಂಡು ಇದೆ, ತಿನ್ನು ಇದನ್ನ. ಹೀಗೆ ಅಂತ ಹೇಳಿ ಬಲಾತ್ಕರಿಸಿ ಅದರ ಗಂಟಲೊಳಕ್ಕೆ ಆ ಮಾಂಸದ ತುಂಡನ್ನ ತುರುಕಿತು. ಆದರೆ ಅದು ಏನು ಮಾಡಿದ್ರೂ ತಿನ್ನದೆ ಸುಮ್ಮನೆ ಬ್ಯಾ ಬ್ಯಾ ಅಂತ ಕಿರಿಚುತ್ತಾ ಇತ್ತು. ಕ್ರಮೇಣ ಅದಕ್ಕೆ ರಕ್ತದ ರುಚಿ ಸಿಕ್ಕಿ ಮಾಂಸವನ್ನ ತಿನ್ನಲಾರಂಭಿಸಿತು. ಆಗ ಕಾಡಿನ ಹುಲಿ ಹೇಳಿತು, ನೋಡಿದೆಯೋ, ಈಗ ನನಗೂ ನಿನಗೂ ಯಾವ ಭೇದ ಇಳಿದಿರುವುದನ್ನ ನೋಡಿದೆಯೋ, ಈಗ ಬಾ ಕಾಡಿಗೆ, ನನ್ನೊಡನೆ ಬಂದ್ಬಿಡು. ಆದ್ರಿಂದ ಗುರುವಿನ ಕೃಪೆ ದೊರೆತದೆ ಆದರೆ ಇನ್ನು ಹೆದರಬೇಕಾಗಿಲ್ಲ. ಆತ ತಿಳಿಸಿಕೊಡ್ತಾನೆ ನೀನು ಯಾರು, ನಿನ್ನ ಸ್ವರೂಪ ಏನು ಅಂತನ್ನೋದನ್ನ. ಇದೊಂದು ಕಥೆ. ಶ್ರೀರಾಮಕೃಷ್ಣಿಗೆ ಈ ಕಥೆ ಸಿಕ್ಕಿದ್ದು ಶ್ರೀರಾಮಕೃಷ್ಣ ಗುರು ತೋತಾಪುರಿ ಅವರಿಂದ. ಜೇಮ್ನಿ ಗುರು ತೇಮ್ನಿ ಚೇಲ.
ಗುರು ಶಿಷ್ಯನಿಗೆ ಬೋಧಿಯನ್ನ ನೀಡಿದ ಮೇಲೆ ಆ ಶಿಷ್ಯ ಆ ಬೋಧನೆಗಳನ್ನ ಅನುಸಂಧಾನ ಮಾಡಿ ತನ್ನದನ್ನಾಗಿಸಿಕೊಂಡಾಗ ಅವನೊಳಗಡೆ ಅರಿವು ಮೂಡುತ್ತದೆ. ಅರಿವು ಮೂಡಿದಾಗ ಗೊತ್ತಾಗುತ್ತದೆ, ಗುರು ಯಾರೋ ಶಿಷ್ಯನಾದ ನಾನು ಅವನೇ ಅಂತ. ಒಂದು ವಿಚಾರ ಇದು. ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಮ್ಮನ್ನ ನಾವು ನರದೇಹಧಾರಿಗಳು ಆದಂತಹ ಮನುಷ್ಯರು ಅಂತ ಭಾವಿಸಿದ್ದೇವೆ. ಈ ರೀತಿಯಲ್ಲಿ ನಮಗೆ ಟ್ರೈನಿಂಗ್ ಸಿಕ್ಕಿದೆ, ಅದು ಸಹಜವೇ. ಅಪ್ಪ ಅಮ್ಮಂದಿರು ಮಕ್ಕಳಿಗೆ ಯಾವ ರೀತಿಯಲ್ಲಿ ಶಿಕ್ಷಣ ಕೊಡ್ತಾರೆ ಅಂತ ಹೇಳಿದ್ರೆ, ಆ ಮಕ್ಕಳು ನಮ್ಮಂತೆಯೇ ಆಗಬೇಕು ಅಂತ. ನಮ್ಮಂತೆಯೇ ಇದ್ರೆ ಮಾತ್ರ ಅವುಗಳು ನಮ್ಮ ಕೈ ಕೆಳಗಿರುತ್ತವೆ, ಇಲ್ಲದಿದ್ರೆ ಕೈ ಮೀರಿ ಹೋಗುತ್ತವೆ ಅಂತ. ಹೆಚ್ಚಿಗೆ ಏನಾದರೂ ಜ್ಞಾನ ಸಂಪಾದನೆ ಆಯಿತು ಅಂತ ಹೇಳಿದ್ರೆ ಅವನು ಸನ್ಯಾಸಿಯಾಗಿ ಹೊರಟೋಗ್ಬಿಟ್ಟೆ ಹೆಂಗತಿ ಅಂತ ಅಂದ್ಬಿಟ್ಟಿದ್ದೆ. ನೋಡಪ್ಪ, ಅದೆಲ್ಲ ಈಗ ಓದ್ತಕ್ಕಂಥದ್ದೆಲ್ಲ, ಅದೆಲ್ಲ ಈಗ ತಿಳಿಯತಕ್ಕಂಥದ್ದೆಲ್ಲ ಮುಂದದ ಕಾಲ ಬರುತ್ತೆ, ಕಾಲ ಆಗುವ ವೇಳೆಗೆ ಕಾಲ ಬರುತ್ತೆ, ನೀನದನ್ನ ಈಗ ಅದೆಲ್ಲ ಓದಕ್ಕೆ ಹೋಗ್ಬೇಡ ಅಂತ ಹೇಳ್ಕೊಟ್ಟು, ನೀನು ಒಂದು ಮನುಷ್ಯ ಮರಿಯೇ, ಆತ್ಮಗೀತ್ಮ ಇದ್ನ ಹೇಳಕ್ ಹೋಗ್ಬೇಡ ಅಂತಲೇನೇನೆ ಸಾಧ್ಯವಾದಷ್ಟು ಅವನನ್ನ ಮನುಷ್ಯ ರೂಪದಲ್ಲಿಯೇ ಇರೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಇದು ಸಹಜ. ಆ ಹೆಣ್ಣು ಹುಲಿ, ಗರ್ಭಿಣಿಯಾದಂತಹ ಹುಲಿ ಕುರಿ ಮಂದೆಯ ಮೇಲೆ ಎರಗಿ ಆ ಎರಗಿದ ರಭಸಕ್ಕೆ ಗರ್ಭಪಾತವಾಗಿ ಮರಿ ಹೊರಗೆ ಬಂದು ತಾನು ಸತ್ತು. ಅದು ಹೋಯ್ತು ಅನ್ನೋ ವಿಚಾರ ಬೇರೆ, ಆದರೆ ಆ ಮರಿ ಅಂತ ಹೇಳ್ತದೆ ಅದು ಕುರಿಯೊಂದಿಗೆ ಸೇರಿದ್ದು, ಅದು ಬಹಳ ಮುಖ್ಯವಾದಂತಹದ್ದು. ಹುಲಿ ಮರಿ ಕುರಿಗಳೊಂದಿಗೆ ಸೇರಿ ಎಷ್ಟರ ಮಟ್ಟಿಗೆ ಆ ಕುರಿಯ ಸ್ವಭಾವ ಅಂತ ಹೇಳ್ತಕ್ಕಂಥದ್ದು ಬಂದುಬಿಟ್ಟಿತ್ತು ಅಂತಂದ್ರೆ, ಕಾಡಿನ ನಿಜವಾದ ಹುಲಿ ಬಂದು ನೀನು ಕುರಿಯಲ್ಲ ಹುಲಿ ಅಂತ ಹೇಳಿದ್ರು ಕೂಡ ಬ್ಯಾ ಬ್ಯಾ, ಇಲ್ಲ ನಾನು ಕುರಿಯೇ. ಹುಲಿಯ ಬಾಯಿಯಿಂದ ಆ ಮಾತು, ತಾನು ಕುರಿ ಅಂತ ಹೇಳ್ತಕ್ಕಂಥ ಆ ಮಾತು. ಹಾಗೇನೇನೆ ಗುರು ಅಂತ ಹೇಳ್ತಕ್ಕಂಥವನೇ ಕಾಡಿನ ಹುಲಿ. ನಾವು ಈ ನಾಡಿನಲ್ಲಿ ಇತರ ಕುರಿ ಮಂದೆಗಳೊಂದಿಗೆ ಸಂಚರಿಸ್ತಾ ಹುಲಿಗಳು ನಾವು ನಿಜಕ್ಕೂ ಕೂಡ. ಆದರೆ ಕುರಿ ಮಂದೆಗಳೊಂದಿಗೆ ಸೇರಿ ಎಷ್ಟು ರೂಢಿಯಾಗಿ ಹೋಗ್ಬಿಟ್ಟಿದೆ ನಾವು ಕೂಡ ಕುರಿಗಳು ಅಂತ ಹೇಳೋದಕ್ಕೆ ಆ ಗುರುಗಳು ಬಂದು, ನೀನು ಆತ್ಮ, ನೀನು ಈ ಬಿದ್ದೋಗ್ತಕ್ಕಂತ ಶರೀರ ಅಲ್ಲ. ನೈನಂ ಛಿಂದಂತಿ ಶಸ್ತ್ರಾಡಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತ. ನೀನು ಜ್ಯೋತಿ ಸ್ವರೂಪ, ಸೂರ್ಯಚಂದ್ರರ ಬೆಳಕು ಕೂಡ ನಿನ್ನ ಬೆಳಕಿನಿಂದಾಗಿದೆ, ವಿದ್ಯುತ್ತಿನ ಬೆಳಕು ಕೂಡ ನಿನ್ನ ಬೆಳಕಿನ ಮುಂದೆ ಏನೂ ಅಲ್ಲ. ಅಗ್ನಿ ಯಾವ ಲೆಕ್ಕ, ಅಂತಹ ಅದ್ಭುತವಾದ ಜ್ಯೋತಿ ನೀನು. ಸಸ್ಯ ಭಾಸಾ ಸರ್ವಮಿದಂ ವಿಭಾತಿ, ನಿನ್ನ ಬೆಳಕಿನಿಂದಲೇ ಬಾಕಿ ಉಳಿದವುಗಳೆಲ್ಲ ಬೆಳಗ್ತಾ ಇದೆ, ಅಂತಹ ಜ್ಯೋತಿ ಸ್ವರೂಪ ನೀನು ಕಣೋ ಅಂತ ಹೇಳಿದ್ರು ಕೂಡ, ಇಲ್ಲ ನಾನು ಅದೆಲ್ಲ ಏನ್ ಹೇಳ್ತೀರಿ ನೀವು, ಹಾಗೆ ಹೇಗೆ ಆಗೋದಕ್ಕೆ ಸಾಧ್ಯ? ನರೇಂದ್ರನ ಘಟನೆಯನ್ನು ನೀವು ನೋಡಿದ್ರಿ ಈಗಾಗಲೇ. ಶ್ರೀರಾಮಕೃಷ್ಣರು ಎಲ್ಲವೂ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತಕ್ಕಂತ ಮಾತನ್ನು ಹೇಳಿದ್ರೆ ಏನಿದು ಹಾಸ್ಯಾಸ್ಪದ.
ಅಂತ ಹೇ ಆಡಿಸಿದ್ರೆ ಶ್ರೀರಾಮಕೃಷ್ಣರ ದಿವ್ಯ ಸ್ಪರ್ಶದಿಂದ ಅವನಿಗೆಂಥ ಅನುಭೂತಿಯಾಯಿತು. ಅನುಭೂತಿ ಆಮೇಲಾಗುತ್ತದೆ, ಒಂದೇ ಸಲಕ್ಕೆ ಅನುಭೂತಿ ಆಗೋದಿಲ್ಲ. ಮೊದಲು ಶ್ರವಣ ಆಗಬೇಕು, ಶ್ರವಣ ಮಾಡಿದ್ದನ್ನು ಒಪ್ಪಿಕೊಳ್ಬೇಕು ಮೊದಲು. ಅದು ಅನುಭವಕ್ಕೆ ಬರದೇ ಇದ್ರೂ ಚಿಂತೆ ಇಲ್ಲ, ಒಪ್ಪಿಕೊಳ್ಬೇಕು ಮೊದಲು. ಆಗಲಿ ಒಪ್ಪಿದೆ ಅನ್ಬೇಕು. ಅದು ಹೇಗಾಗತ್ತೆ ಅಂತ ಕೂತ್ಕೊಟ್ರೆ ನಿಮ್ಗೆ ಯಾರಿದ್ದಾರೆ ರಾಮಕೃಷ್ಣ ಪರಮಹಂಸರು ಬಂದು ಮುಟ್ಟೋದಕ್ಕೆ. ಆದ್ರಿಂದ ನಮಗೆ ಸುಲಭ ಏನಪ್ಪಾ ಅಂತಂದ್ರೆ, ಆದಂತಹ ಅನುಭವವನ್ನ ನೇರವಾಗಿ ಹೃದಯಕ್ಕೆ ತೆಗೆದುಕೊಳ್ಳೋದು. ಅಲ್ಲಿ ಒಂದು ಸಲ ಮಾಡಿ ತೋರಿಸಿ ಆಗಿದೆ ಸಾಕು, ಅದನ್ನೇ ತೆಗೆದುಕೊಳ್ತೇನೆ ಮನಸ್ಸಿಗೆ. ಯಾವುದ್ಯಾವುದನ್ನೋ ಮನಸ್ಸಿಗೆ ತೆಗೆದುಕೊಂಡು ಚಿಂತೆಯಿಂದ ಕೊರಗಿ ಕೊರಗಿ ಸಾಯ್ತಕ್ಕಂಥವರಿಲ್ವೇ, ಆದ ಘಟನೆ ಆಗಿ ಹೋಯಿತು. ಯಾ ಘಟನೆಗೆ ಕಾರಣರಾದವರೂ ಹೋದರು, ಇವನು ಮಾತ್ರ ಆ ಚಿಂತೆಯನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಕೊರಗಿ ಕೊರಗಿ ಇವನು ಹೋದ. ಚಿಂತೆಯನ್ನೇ ಮನುಷ್ಯ ಭಾವಿಸಬಹುದಂತೆ ಈ ಆತ್ಮತತ್ವವನ್ನು ಗುರುಗಳು ಹೇಳಿದ್ದು, ಅದು ಕೂಡ ಅದನ್ನು ಭಾವಿಸುವುದಕ್ಕಾಗೋದಿಲ್ವೇ? ಅದನ್ನು ಮನಸ್ಸಲ್ಲಿ ಇಟ್ಕೋ ಅಂತ ಗುರು ಹೇಳ್ತಾನೆ. ಇಲ್ಲ ಚೆನ್ನಾಗಿಲ್ಲ, ಅದು ಬೇಡ, ಅದೆಲ್ಲ ಎಲ್ಲಾಗತ್ತೆ. ಈ ಹುಲಿ ಕುರಿ ಹೇಳ್ದಾಗೆ ಬ್ಯಾ ಬ್ಯಾ ಅಂತ ಹೇಳ್ದಾಗೆ, ಇಲ್ಲ ಹುಲ್ಲೇ ತಿಂತೇನೆ ಬಹಳ ಚೆನ್ನಾಗಿದೆ ಅದು ಅಂತ ಹೇಳ್ದಾಗೆ, ಆಗ ಆ ಹುಲಿ ಕಾಡಿನ ಹುಲಿ ಏನ್ ಮಾಡುತ್ತೆ, ನೀರಿನ ಬಳಿಗೆ ಕರೆದುಕೊಂಡು ಹೋಗಿ ತನ್ನ ಮುಖವನ್ನ ನೋಡಿಕೊಳ್ಳುವಂತೆ ಹೇಳಿ, ಬಳಿಕ ನನ್ನ ಮುಖ ನೋಡು, ನಿನ್ನ ಮುಖ ನನ್ನ ಮುಖ ಒಂದೇ ತರ ಇಲ್ವಾ ಅಂತ ಹೇಳಿ ಅದನ್ನು ಎರಡು ಮೂರು ಸಲ ನೋಡಿ ಹೌದಲ್ಲ ಅಂತನಿಸಿ, ಆದರೂ ಕೂಡ ಮಾಂಸ ತಿನ್ನೋದಕ್ಕೆ ಇಷ್ಟಪಡದೆ ತುರ್ಕಿ ತುರ್ಕಿ ಅದು ಕೆಳಕ್ಕೆ ಬಿದ್ದು ಮತ್ತು ತುರ್ಕಿ, ಆಮೇಲೆ ಸ್ವಲ್ಪ ರುಚಿ ಹತ್ತಿ ಆಮೇಲೆ ತಿನ್ನೋದಕ್ಕೆ ಶುರು ಮಾಡಿತು. ಆಮೇಲೆ ಅದು ಕಾಡಿನ ಹುಲಿಯಂತೆಯೇ ಆಯಿತು. ಮತ್ತೆ ಮತ್ತೆ ಮನನ ಮಾಡೋದಂದ್ರೆ ಮತ್ತೆ ಮತ್ತೆ ಸುರುಕೋದು ಒಳಗೆ, ಮನಸ್ಸಿನಲ್ಲಿ ಮನನ ಮಾಡಬೇಕು. ಯದ್ಭಾವಂ ತದ್ಭವತಿ, ಭಾವದಂತೆ ದೇವ. ನಮ್ಮ ನಮ್ಮ ದೈವತ್ವ ಅಂತ ಹೇಳ್ತಕ್ಕಂಥದ್ದು ನಮ್ಮ ನಮ್ಮ ಭಾವನೆಯನ್ನು ಅವಲಂಬಿಸಿಕೊಂಡಿದೆ. ಉಪನಿಷತ್ತಿನ ಋಷಿಗಳು ಆತ್ಮಭಾವದಿಂದ ಪರಬ್ರಹ್ಮ ಭಾವದಿಂದ ಅದೇ ಪರಮಾತ್ಮನನ್ನು ಅನುಭವಿಸಿದರು. ಭಕ್ತನೊಬ್ಬ ಸಾಕಾರದ ಮೂಲಕ ಅವನನ್ನ ಅನುಭವಿಸಿದ, ಬಾಕಿ ಉಳಿದ ಸಾಮಾನ್ಯ ಜನ ಭೂತಪ್ರೇತಾದಿಗಳನ್ನೇ ಭಗವಂತ ಅಂತ ಭಾವಿಸಿ ಪೂಜೆ ಮಾಡಿದ್ದುಂಟು. ಶ್ರೀಕೃಷ್ಣ ಅದನ್ನು ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಭೂತಪ್ರೇತಾದಿಗಳನ್ನು ಪೂಜಿಸುವವರು ಭೂತಪ್ರೇತಗಳೇ ಆಗ್ತಾರೆ, ದೇವತೆಗಳನ್ನು ಪೂಜಿಸುವವರು ದೇವತೆಗಳೇ ಆಗ್ತಾರೆ, ನನ್ನನ್ನು ಪೂಜಿಸುವವರು ನನ್ನ ಬಳಿಗೆ ಬರ್ತಾರೆ ನನ್ನಂತೆಯೇ ಆಗ್ತಾರೆ ಅಂತ ಮಾತ್ರ ಹೇಳ್ತಾನೆ. ಎಲ್ಲವೂ ದೈವವೇ, ಅದರೊಳಗೇನು ಸಂದೇಹವೇ ಇಲ್ಲ. ಆದರೆ ತರತಮ ಅಲ್ಲಿ ಬರ್ತದೆ. ಆ ತಾರತಮ್ಯ ಜ್ಞಾನವನ್ನು ನಾವು ಮಾಡಿಕೊಂಡು ಪರಮಾತ್ಮನ ಪರಿಪೂರ್ಣವಾದ ಸ್ವರೂಪವನ್ನು ಭಾವಿಸಿಕೊಂಡು ಆ ಪರಿಪೂರ್ಣನಾದ ಪರಮಾತ್ಮ ಇಲ್ಲೇ ಇದ್ದಾನೆ, ಅವನೇ ನಾವು ಅಜ್ಞಾನವಶದಿಂದಾಗಿ ಕುರಿಮಂದೆಯ ಸಹವಾಸದಿಂದಾಗಿ ನಮ್ಮನ್ನು ನಾವು ಮನುಷ್ಯರು ಅಂತ ತಿಳಿದಿದ್ದೇವೆ, ಅಶಕ್ತರು ಅಂತ ತಿಳಿದಿದ್ದೇವೆ, ಹಾಗಾಗ ಕೂಡುದು ಅಂತ ನಮ್ಮ ಮನಸ್ಸಿಗೆ ನಾವು ಆ ಗುರುಬೋಧೆಯನ್ನು ತಂದುಕೊಳ್ಬೇಕು. ಅದನ್ನು ಶ್ರೀರಾಮಕೃಷ್ಣರು ಈ ಕಥೆಯ ಮೂಲಕ ಹೇಳ್ತಾರೆ. ಗುರು ಕೃಪೆ ಮಾಡಿ ಇದನ್ನು ಬೋಧಿಸ್ತಾನೆ. ಎಲ್ಲಿ ಬೋಧಿಸಿದ ನಮಗೆ? ಶಾಸ್ತ್ರಗಳ ಮೂಲಕ ಬೋಧಿಸಿದ.
ಉಪನ್ಯಾಸಗಳ ಮೂಲಕ ಬೋಧಿಸಿದ, ವೈಯಕ್ತಿಕ ಸಂಭಾಷಣೆಯ ಮೂಲಕ ಬೋಧಿಸಿದ. ಬೋಧನೆಗೇನೂ ಕಡಿಮೆ ಆಗಲಿಲ್ಲ, ಬೋಧನೆಗೆ ಏನೂ ಕಡಿಮೆ ಆಗಿಲ್ಲ. ಭಗವಂತ ನಿರಂತರವಾಗಿ ಅವಧೂತ ಅವಧೂತ ಅಂತ ನೀವು ಕೇಳಿರಬಹುದು. ಅವನಿಗೆ 24 ಪ್ರಾಕೃತಿಕ ಗುರುಗಳು. ಪರ್ವತವನ್ನು ನೋಡಿದ, ಆ ಪರ್ವತವೇ ಅವನಿಗೆ ಗುರುವಾಗಿ ಕೆಲಸ ಮಾಡಿತ್ತು. ಒಬ್ಬ ಬೆಸ್ತರವನು ಮೀನು ಹಿಡಿತಾ ಕುಳಿತಿದ್ದ, ಆ ದೃಶ್ಯವೇ ಅವನಿಗೆ ಗುರುವಾಗಿ ಕೆಲಸ ಮಾಡಿತ್ತು. ಗುರುಬೋಧೆ ನಾನಾ ಬಗೆಯಿಂದ ದಿನದ ಬೇರೆ ಬೇರೆ ಕ್ಷಣಗಳಲ್ಲಿ ನಮಗೆ ಆಗುತ್ತಾ ಇರುತ್ತವೆ. ಆದರೆ ನಮ್ಮ ಮನಸ್ಸು ಸಿದ್ಧವಾಗಿರಬೇಕು, ತಯಾರಾಗಿರಬೇಕು ಅದನ್ನು ಸ್ವೀಕರಿಸುವುದಕ್ಕೆ. ಸ್ವೀಕರಿಸಿ ಮಾತ್ರ ಸಾಧು, ಸ್ವೀಕರಿಸಿದ ಮಾತ್ರಕ್ಕೇನು ಆಗುವುದಿಲ್ಲ. ಶ್ರೀರಾಮಕೃಷ್ಣ ಹೇಳಿದಂತೆ ಸಮುದ್ರದ ಮೇಲೆ ಮೇಲ್ಮೈಯಲ್ಲಿ ತೇಲ ಆಡಿಕೊಂಡಿರುತ್ತದೆ ಮುತ್ತಿನ ಚಿಪ್ಪು, ಸ್ವಾತಿ ಮಳೆಯ ಹನಿಯ ಒಂದು ಹನಿಗಾಗಿ ಅದು ಕಾದುಕೊಂಡಿರುತ್ತೆ ಬಾಯಿ ತೆರೆದುಕೊಂಡು. ಸ್ವಾತಿ ಮಳೆ ಕೆಲವೇ ಹನಿಗಳಿಂದ ಮುಗಿದು ಹೋಗಿಬಿಡುತ್ತೆ. 4 ಹನಿ ಅಥವಾ 2 ಹನಿ ಆ ಚಿಪ್ಪಿನೊಳಗೆ ಬಿದ್ದ ತಕ್ಷಣ ಅದು ಬಾಯಿ ಮುಚ್ಚಿಕೊಂಡು ಬಿಡುತ್ತದೆ. ಸಿಕ್ತು, ಅದಕ್ಕೆ ಸಿಕ್ಕಿದ ಮೇಲೆ ಅದೇನು ಮಾಡುತ್ತಂತೆ, ನೇರವಾಗಿ ತಳಕ್ಕೆ ಹೋಗುತ್ತಂತೆ. 100 ಅಡಿ ಆಳಗಳಲ್ಲಿ ಇರುವಂತಹ ತಳದಲ್ಲಿ ಅದು ಕುಳಿತು ಸುಮ್ಮನೆ ಇರುತ್ತಂತೆ. ಒಂದು ಕಾಲ ಬರುತ್ತೆ, ಆ ಕಾಲದಲ್ಲಿ ಆ ಮಳೆಯ ಹನಿ ಮುತ್ತಾಗುತ್ತಂತೆ. ಗುರು ಉಪದೇಶ ಅಂತ ಹೇಳ್ತಕ್ಕಂಥದ್ದೇ ಆ ಸ್ವಾತಿ ಮಳೆಯ ಹನಿ. ನಮ್ಮ ಕಿವಿ ಮತ್ತು ಹೃದಯ ತೆರೆದಿದ್ರೆ ಈ ಚಿಪ್ಪು ಬಾಯಿ ತೆರೆಕೊಂಡಿದೆ ಅಂತ ಅರ್ಥ. ಗುರು ಉಪದೇಶ ಮಾಡಿದಂತಹ 4 ಉಪದೇಶ ವಾಕ್ಯಗಳು ಒಳಗಡೆ ಹೋಯಿತು ಅಂತ ಹೇಳಿದ್ರೆ ಆ ಚಿಪ್ಪು ಬಾಯಿ ಮುಚ್ಚಿಕೊಳ್ಬೇಕು. ಹಾಗೆ ನಾವು ಕೂಡ ಬಾಯಿ ಮುಚ್ಚಿಕೊಳ್ಬೇಕು, ಹರಟೋದಕ್ಕೆ ಹೋಗಬಾರದು. ಆ ಗುರು ವಾಕ್ಯವನ್ನೇ, ಆ ಗುರು ಕೊಟ್ಟಂತಹ ಮಂತ್ರವನ್ನೇ ಒಳಗಡೆ ಇಟ್ಕೊಂಡು ಅದರ ಮೇಲೆ ಚಿಂತನೆ ನಡೆಸಬೇಕು, ಅದನ್ನು ಜೋಪಾನವಾಗಿ ಇಟ್ಕೊಳ್ಬೇಕು, ಕೆಲವು ಕಾಲ ಕಳೆಯುವುದಕ್ಕೆ ಬಿಡಬೇಕು, ಆಗ ಅದು ಮುತ್ತಾಗುತ್ತೆ. ಅಂದ್ರೆ ಮನುಷ್ಯ ಅಮೃತನಾಗುತ್ತಾನೆ. ಗುರು ಬೋಧೆ ಅದು ಅಮೃತ ಸ್ವರೂಪ, ಆದ್ರಿಂದ ಇದು ಅಮೃತವಾಗಿಬಿಡುತ್ತೆ. ಕಾಲ ಕೊಡಬೇಕು, ಅದಕ್ಕೆ ಸಮಯ ಕೊಡಬೇಕು. ಇದನ್ನ ಶ್ರೀರಾಮಕೃಷ್ಣ ಈ ಕಥೆಯ ಮೂಲಕ ಹೇಳ್ತಾ ಇದ್ದಾರೆ. ಗುರು ಉಪದೇಶದಿಂದ, ಗುರು ಕೃಪೆಯಿಂದ ಮನುಷ್ಯ ಬಂಧನದಿಂದ ಪಾರಾಗ್ತಾನೆ ಅಂತ. ಆದ್ರಿಂದ ಗುರುವಿನ ಕೃಪೆ ದೊರೆತಿದೆ ಆದರೆ ಇನ್ನು ಹೆದರಬೇಕಾಗಿಲ್ಲ. ಆತ ತಿಳಿಸಿಕೊಡುತ್ತಾನೆ ನೀನು ಯಾರು, ನಿನ್ನ ಸ್ವರೂಪ ಏನು ಎಂಬುದನ್ನು. ನಾವೆಲ್ಲ ಆತ್ಮಸ್ವರೂಪ ಅನ್ನೋದನ್ನ ಗುರು ತೋರಿಸಿಕೊಡ್ತಾನೆ, ಅದನ್ನು ಭಾವಿಸಬೇಕಷ್ಟೇ. ಬಳಿಕ ಮುಂದುವರೆಸ್ತಾ ಶ್ರೀರಾಮಕೃಷ್ಣ ಹೇಳ್ತಾರೆ, ಒಂದು ಸ್ವಲ್ಪ ಸಾಧನೆ ಮಾಡಿದ್ರೇನೆ ಗುರು ಎಲ್ಲವನ್ನೂ ವಿವರಿಸಿ ತಿಳಿಸಿಕೊಟ್ಟು ಬಿಡ್ತಾನೆ. ಆಗ ಸಾಧಕನಿಗೆ ಗೊತ್ತಾಗುತ್ತದೆ ಯಾವುದು ಸತ್ಯವಾದದ್ದು ಯಾವುದು ಅಸತ್ಯವಾದದ್ದು ಅಂತ. ಭಗವಂತನೇ ಸತ್ಯ, ಈ ಜಗತ್ತು ಅನಿತ್ಯ ಅಂತ ಹೇಳ್ತಾ ಮುಂದುವರಿಸ್ತಾರೆ. ಇನ್ನೊಂದು ವಿಚಾರ ಹೇಳ್ತಾರೆ. ಒಂದು ರಾತ್ರಿ ಒಬ್ಬ ಬೆಸ್ತ ಇನ್ನೊಬ್ಬನ ತೋಟಕ್ಕೆ ಹೇಳದೆ ಕೇಳದೆ ನುಗ್ಗಿ ಮೀನಿಗಾಗಿ ಆತ ಅಲ್ಲಿದ್ದ ಕೊಳದಲ್ಲಿ ತನ್ನ ಬಲೆಯನ್ನು ಬೀಸಿದ. ಅದು ತೋಟದ ಯಜಮಾನನಿಗೆ ಗೊತ್ತಾಗಿ ತೋಟದ ಸುತ್ತಲೂ ಆಳುಗಳನ್ನು ನಿಲ್ಲಿಸಿ ಪಂಜು ಹೊತ್ತಿಸಿಕೊಂಡು ಆ ಕಳ್ಳನನ್ನ ತೋಟದಲ್ಲಿ ಹುಡುಕುವುದಕ್ಕೆ ಆರಂಭಿಸಿದ. ಇದನ್ನು ಕಂಡ ಆ ಬೆಸ್ತ ಕೂಡಲೇ ಮೈಗೆಲ್ಲ ಬೂದಿ ಬೆಳೆದುಕೊಂಡು ಸಾಧುವಿನ ವೇಷ ಧರಿಸಿ ಒಂದು ಮರದ ಕೆಳಗೆ ಕುಳಿತುಕೊಂಡು ಬಿಟ್ಟ. ಆ ತೋಟದ ಯಜಮಾನ ಮತ್ತು ಆಳುಗಳು ಇಡೀ ತೋಟದಲ್ಲೆಲ್ಲ ಎಷ್ಟೊಂದು ಹುಡುಕಿದ್ರು
ಬೆಸ್ತ ಕಾಣ ಬರಲಿಲ್ಲ. ಒಬ್ಬ ಸಾಧು ಮಾತ್ರ ಮೈಗೆ ಬೂದಿ ಬೆಳೆದುಕೊಂಡು ಒಂದು ಮರದ ಕೆಳಗೆ ಧ್ಯಾನಸ್ಥನಾಗಿದ್ದು ಅವರ ಕಣ್ಣಿಗೆ ಬಿತ್ತು. ಮಾರನೇ ದಿನ ನೆರೆಹೊರೆಯಲ್ಲೆಲ್ಲ ಸುದ್ದಿ ಹಬ್ಬಿಬಿಟ್ಟಿತು. ಒಬ್ಬ ದೊಡ್ಡ ಸಾಧು ಆ ತೋಟಕ್ಕೆ ಬಂದಿದ್ದಾನೆ ಅಂತ. ಅನೇಕ ಜನ ಫಲಪುಷ್ಪಾದಿಗಳನ್ನು ಸಿಹಿ ತಿಂಡಿಗಳನ್ನು ತೆಗೆದುಕೊಂಡು ಬಂದು ಆತನಿಗೆ ಅರ್ಪಿಸಿ ಪ್ರಣಾಮ ಮಾಡತೊಡಗಿದರು. ಅನೇಕರು ದುಡ್ಡು ಕಾಸನ್ನು ಸಾಧುವಿಗೆ ಅರ್ಪಿಸತೊಡಗಿದರು. ಆ ಬೆಸ್ತ ಇವುಗಳನ್ನೆಲ್ಲ ನೋಡಿ ಭಾವಿಸಲು ಆರಂಭಿಸಿದ, ಏನು ಆಶ್ಚರ್ಯ ಇದು, ನಾನು ನಿಜವಾದ ಸಾಧು ಅಲ್ಲ, ಆದರೂ ಜನ ನನಗೆ ಇಷ್ಟೊಂದು ಭಕ್ತಿ ತೋರಿಸ್ತಾ ಇದ್ದಾರೆ, ನಾನು ನಿಜವಾದ ಸಾಧುವೇ ಆಗಿಬಿಟ್ಟ ಪಕ್ಷದಲ್ಲಿ ಖಂಡಿತವಾಗಿ ನನಗೆ ಭಗವಂತನ ಸಾಕ್ಷಾತ್ಕಾರವೇ ದೊರೆಯುತ್ತದೆ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ. ಬೂಟಾಟಿಕೆಯ ಸಾಧನೆಯಿಂದಲೇ ಇಷ್ಟೊಂದು ಆತ್ಮ ಜಾಗೃತಿ ಉಂಟಾಗಿಬಿಡುವಾಗ ಇನ್ನು ನಿಜವಾದ ಸಾಧನೆ ಮಾಡಿದರೆ ಬೇರೆ ಮಾತೇ ಇಲ್ಲ. ಯಾವುದು ಸತ್ಯವಾದ್ದು ಯಾವುದು ಅಸತ್ಯವಾದ್ದು ಎಂಬುದು ಗೊತ್ತಾಗಿ ಬಿಡುತ್ತದೆ. ಭಗವಂತನೇ ಸತ್ಯ, ಈ ಜಗತ್ತು ಅನಿತ್ಯ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಇಲ್ಲಿ ಇನ್ನೊಂದು ಕಥೆಯನ್ನು ಹೇಳಿದರು ಶ್ರೀರಾಮಕೃಷ್ಣ. ಬೆಸ್ತ ಮೀನು ಕದಿಯಕ್ಕೆ ಹೊದ್ದು, ಯಜಮಾನ ಹುಡುಕೋದಕ್ಕೆ ಹೊರಟದ್ದು, ಇವನು ತಪ್ಪಿಸಿಕೊಳ್ಳೋದಕ್ಕೋಸ್ಕರ ತಕ್ಷಣ ಸಾಧು ವೇಷ ಹಾಕೊಂಡದ್ದು. ಕಳ್ಳರಿಂದ ತಪ್ಪಿಸಿಕೊಳ್ಳೋದಕ್ಕೂ, ಕಳ್ಳತನ ಮಾಡೋದಕ್ಕೂ ಸಾಧು ವೇಷ, ಪೊಲೀಸರ ಕೈ ಸಿಕ್ಕಿ ಹಾಕಿಕೊಳ್ಳದಾಗ ಮಾಡು ನೋಡ್ಕೊಳ್ಳೋದಕ್ಕೂ ಸಾಧು ವೇಷ, ಸೀತೆಯನ್ನು ಕದಿಯೋದಕ್ಕೂ ಸನ್ಯಾಸಿ ವೇಷ, ಸೌಭದ್ರೆಯನ್ನು ಕದಿಯೋದಕ್ಕೂ ಸನ್ಯಾಸಿ ವೇಷ. ಆದ್ರಿಂದ ಈ ಸನ್ಯಾಸಿಗಳಿಗೆ ಬಹಳ ಕಷ್ಟಕ್ಕೆ ಬಂದ್ಬಿಟ್ಟಿದೆ. ನಿಜವಾದ ಸನ್ಯಾಸಿ ಯಾರು, ಖೋಟ ಸನ್ಯಾಸಿ ಯಾರು ಅಂತ ಅನ್ನೋದನ್ನು ಕಂಡು ಹುಡ್ಕೋದೇ ಕಷ್ಟ ಆಗಿಬಿಡುತ್ತೆ. ಯಾತಕ್ಕೋಸ್ಕರವಾದರೂ ಸನ್ಯಾಸಿಗಳಾಗಿದ್ದಾರಪ್ಪ ಇವರು ಅಂತನ್ನುವ ಒಂದು ಪ್ರಶ್ನೆ ಹೇಳುವಂತೆ ಇರುತ್ತದೆ. ಆದರೆ ಈ ಸಾಧುವಿನ ವಿಷಯದಲ್ಲಿ, ಈ ಬೆಸ್ತ ಸಾಧುವಿನ ವಿಷಯದಲ್ಲಿ ಶ್ರೀರಾಮಕೃಷ್ಣ ಹೇಳುವಂತಹ ಮಾತು ತುಂಬಾ ಪ್ರಾಮುಖ್ಯವಾದ್ದು. ಅನುಕರಣೆಯಿಂದ ಅನುಸರಣೆ, ಅನುಸರಣೆಯಿಂದ ಅನುಭೂತಿ, ಆ ಮಾತನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಮನುಷ್ಯ ತನಗೆ ಅರಿವಿಲ್ಲದಂತೆ ಒಬ್ಬ ಇನ್ನೊಬ್ಬನನ್ನ ಅನುಕರಿಸ್ತಾ ಇರ್ತಾನೆ. ಉದಾಹರಣೆಗೆ ಪಾಶ್ಚಾತ್ಯ ರಾಷ್ಟ್ರದವರನ್ನ ಭಾರತೀಯರಾದ ನಾವು ಅನುಕರಿಸ್ತಾ ಇರುವ ಹಾಗೆ, ಅನುಕರಿಸುವಂತಹದ್ದು ಅತ್ಯಂತ ಸಹಜವಾದ ಒಂದು ಗುಣ. ಸಾಮಾನ್ಯವಾಗಿ ಮನೆಯ ಮಕ್ಕಳೆಲ್ಲ ತಂದೆ ತಾಯಿಗಳೊಂದಿಗೆ ಹೆಚ್ಚು ಕಾಲ ಇರೋದ್ರಿಂದಾಗಿ ತಂದೆ ತಾಯಿಗಳ ಹಾವಭಾವಗಳನ್ನ, ಮಾತುಕತೆಗಳನ್ನ ಅನುಕರಿಸುತ್ತವೆ. ಹೊರಗಡೆ ಸ್ನೇಹಿತರು ಯಾರಾದರೂ ಅವರಿಗೆ ಅಚ್ಚುಮೆಚ್ಚಿನವರಾಗಿಬಿಟ್ರೆ ಆ ಸ್ನೇಹಿತರ ಗುಣನಡತೆಗಳನ್ನ ಅನುಕರಿಸಿಬಿಡುತ್ತವೆ. ಒಂದಲ್ಲ ಒಂದು ವಿಧದಿಂದ ಪ್ರತಿಯೊಬ್ಬ ಮನುಷ್ಯನು ಕೂಡ ಅನುಕರಣೆ ಮಾಡ್ತಾನೆ. ಇಲ್ಲಿ ಸಾಧು, ಈ ಬೆಸ್ತರವನು ಸಾಧುವನ್ನು ಅನುಕರಣೆ ಮಾಡ್ತಾನೆ, ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ. ಸಾಧುವೇಷಧಾರಿಯಾದ್ರೆ ಯಾರು ಹಿಡಿದಕ್ಕೆ ಬರೋದಿಲ್ಲ ಅಂತನ್ನುವ ದೃಷ್ಟಿಯಿಂದ ಅನುಕರಣೆ ಮಾಡಿ ಸುಮ್ಮನೆ ಕುಳಿತ ಮರುದಿನ ಏನಾಯ್ತಂತೆ, ನೂರಾರು ಜನ ಬಂದು ಪುಷ್ಪಗಳನ್ನು ಅರ್ಪಿಸಿದರು, ಸಿಹಿ ತಿಂಡಿಗಳನ್ನು ಅರ್ಪಿಸಿದರು, ಹಣ್ಣು ಕಾಯಿಗಳನ್ನು ಅರ್ಪಿಸಿದರು, ಭಕ್ತಿಯಿಂದ ಕೈ ಮುಗಿದ್ರು. ಅವನಿಗೆ ಆಶ್ಚರ್ಯ, ಒಳಗಡೆ ಅವನು ಬೆಸ್ತ, ಹೊರಗಡೆ ಅವನು ಸನ್ಯಾಸಿ. ಆದ್ರಿಂದ ಒಳಗಡೆಯ ಬೆಸ್ತ ಆಲೋಚನೆ ಮಾಡ್ತಾನೆ, ಅರೆ ನಾನು ಬೆಸ್ತ, ನನಗೆ ಇವರೆಲ್ಲ ನಮಸ್ಕಾರ ಮಾಡ್ತಾ ಇದ್ದಾರೆ, ಕಾರಣ ಏನು, ಕೇವಲ ಈ ಸನ್ಯಾಸಿ ವೇಷವನ್ನು ಧರಿಸಿದ್ರಿಂದಲೇನೆ. ಇನ್ನು ನಾನು ನನ್ನ ಬೆಸ್ತತನವನ್ನು ಹೋಗಲಾಡಿಸಿಕೊಂಡು ನಿಜವಾದ ಸನ್ಯಾಸಿ ಆಗಿಬಿಟ್ರೆ, ಕೇವಲ ವೇಷಭೂಷಣ ಹಾಕಿಕೊಂಡಿದ್ದಕ್ಕೆ ನನಗೆ ಈ ತರಹ ಕಾಣಿಕೆ ಸಿಕ್ಕೋ ಸಂದರ್ಭದಲ್ಲಿ,
ಇನ್ ನಾನು ನಿಜವಾಗಿಯೂ ಸನ್ಯಾಸಿ ಆಗಿಬಿಟ್ರೆ ಸಾಕ್ಷಾತ್ಕಾರವೇ ಆಗಿಬಿಡುತ್ತಲ್ಲ ಅಂತ ಅವನಿಗೆ ಆಲೋಚನೆ ಬಂತು. ಅನುಕರಣೆಯಿಂದ ಅನುಸರಣೆ ಪ್ರಾರಂಭ ಆಯಿತು. ನಿಜವಾದ ಸಾಧು ತಾನಾಗಬೇಕು ಅಂತನ್ನುವ ಒಂದು ಅನುಷ್ಠಾನ ಪ್ರಾರಂಭ ಆಯಿತು ಅಲ್ಲಿ. ಆ ಅನುಷ್ಠಾನದಿಂದ ಅವನಿಗೆ ಅನುಭೂತಿಯೇ ಆಯಿತು. ಆದ್ರಿಂದ ನಮ್ಮಲ್ಲಿ ಭಕ್ತಿ ಅಂತ ಹೇಳ್ತಕ್ಕಂಥದ್ದು ಇಲ್ವಲ್ಲ, ಭಕ್ತಿ ಅಂತ ಇಲ್ವಲ್ಲ, ವ್ಯಾಕುಲತೆ ಇಲ್ವಲ್ಲ ಅಂತಂದ್ರೆ ವ್ಯಾಕುಲತೆ ಇರುವವರದನ್ನು ಕಂಡು ಅನುಕರಿಸಬೇಕು. ಶ್ರೀರಾಮಕೃಷ್ಣರು ಹಾಡು ಹೇಳಿಕೊಂಡು ನರ್ತನ ಮಾಡಿಕೊಂಡು ಅಲ್ಲಿ ಭಜನೆ ಮಾಡ್ತಾ ಇದ್ರೆ ಎಷ್ಟೋ ಜನ ಸುತ್ತಮುತ್ತ ಇರತಕ್ಕಂಥ ಭಕ್ತಾದಿಗಳು ಭಾವಾವೇಶ ಭರಿತರಾಗಿ ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ರೆ ಒಬ್ಬ ಮನುಷ್ಯನಿಗೆ ಮಾತ್ರ ಏನು ಮಾಡಿದ್ರು ಕಣ್ಣೀರು ಬರ್ತಿರ್ಲಿಲ್ವಂತೆ. ಅವನಿಗೂ ಆಸೆ, ತಾನೂ ಕಣ್ಣೀರು ಸುರಿಸಬೇಕು ಬಾಕಿ ಉಳಿದವರು ಹಾಗೆ. ಎಷ್ಟು ಸ್ವಾರಸ್ಯವಾಗಿದೆ, ಎಷ್ಟು ಆನಂದವಾಗಿ ಕಣ್ಣೀರು ಸುರಿಸ್ತಾ ಇದ್ದಾರೆ, ಆದ್ರೆ ಕಣ್ಣೀರು ಬರ್ತಾ ಇಲ್ಲ. ಅದಕ್ಕೆ ಅವನು ಓಡ್ ಹೋಗಿ ಸ್ವಲ್ಪ ಮೆಣಸಿನ ಪುಡಿಯನ್ನ ಕಣ್ಣಿಗೆ ಒರೆಸ್ಕೊಂಡು ಕಣ್ಣಲ್ಲಿ ನೀರು ಬರ್ಸ, ನಾನು ಕೂಡ ಭಗವಂತನಿಗಾಗಿ ಹೇಳ್ತಾ ಇದ್ದೇನೆ. ಶ್ರೀರಾಮಕೃಷ್ಣಿಗೆ ಅದು ಗೊತ್ತಾಗಿ ಆಮೇಲೆ ಆಹಾ ಎಷ್ಟು ಅದ್ಭುತವಾಗಿದೆ, ಆ ರೀತಿಯಲ್ಲಾದರೂ ಭಗವಂತನಿಗೆ ಅಳಬೇಕು ಅಂತ ಅವನು ಇಷ್ಟಪಟ್ಟನಲ್ಲ ಅಂತ ಅಲ್ಲೇ ಒಂದು ಸ್ವಲ್ಪ ಸಂತೋಷ ವ್ಯಕ್ತಪಡಿಸ್ತಾರೆ. ಈ ರೀತಿಯಲ್ಲಿ ಅನುಕರಣೆ ಮಾಡ್ತಾ 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 ನಮ್ಮಲ್ಲಿ ನಿಜವಾದ ಭಾವನೆ ಅಂತ ಹೇಳತಕ್ಕಂಥದ್ದು ಬರುತ್ತೆ. ದುಷ್ಟರನ್ನು ಅನುಕರಣೆ ಮಾಡೋದಕ್ಕಿಂತ ಶಿಷ್ಟರನ್ನು ಅನುಕರಣೆ ಮಾಡೋದು ಒಳ್ಳೇದಲ್ವಾ? ಕಷ್ಟಪಟ್ಟಾದರೂ ಕೂಡ ಈ ಬಗೆಯ ಅನುಕರಣೆಯನ್ನು ಇಡಬೇಕು ಅಂತನ್ನುವ ಉದಾಹರಣೆಯನ್ನ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಬಳಿಕ ಅಲ್ಲಿ ಒಬ್ಬ ಭಕ್ತ ತನಗೆ ತಾನೇ ಹೇಳ್ಕೊಳ್ತಾ ಇದ್ದಾನೆ ಮನಸ್ಸಿನಲ್ಲಿ. ಏನು ಹೇಳ್ಕೊಳ್ತಾ ಇದ್ದಂತೆ ಮಾಸ್ಟರ್ ಮಹಾಶಯ ಬರೀತಾನೆ. ಅವನು ತನಗೆ ತಾನೇ ಹೇಳ್ಕೊಳ್ತಾ ಇದ್ದದನ್ನ ಮಾಸ್ಟರ್ ಮಹಾಶಯ ಬರೀಬೇಕಾದ್ರೆ ಸ್ವಲ್ಪ ಅವನು ಗಟ್ಟಿಯಾಗಿ ಹೇಳ್ತಾ ಇರಬೇಕು ಅಂತ ಕಾಣುತ್ತೆ. ಅದನ್ನು ಪಕ್ಕದಲ್ಲೇ ಕುಳಿತಿರ್ತಕ್ಕಂಥ ಮಾಸ್ಟರ್ ಮಾಸ್ಟರ್ ಕೇಳಿರ್ಬೇಕು ಅಂತ ಕಾಣುತ್ತೆ. ತಕ್ಷಣಲ್ಲೇ ಗುರುತು ಹಾಕೊಂಡ್ಬಿಟ್ರು. ಅವನು ಹೇಳ್ತಾ ಇದ್ದಂತೆ ಈ ಜಗತ್ತು, ಶ್ರೀರಾಮಕೃಷ್ಣರು ಹೇಳದಂತೆ ಈ ಜಗತ್ತು ಅನಿತ್ಯವಾದದ್ದೇ ನಿಜ ಅಂತನ್ನೋಣ. ಬೆಸ್ತನೇನೋ ಈ ಪ್ರಾಪಂಚಿಕ ಜೀವನವನ್ನು ತ್ಯಜಿಸಿ ಹೊರಟು ಹೋದ. ಆದರೆ ಈ ಪ್ರಾಪಂಚಿಕ ಜೀವನ ನಡೆಸಿಕೊಂಡು ಹೋಗುತ್ತಿರುವವರ ಗತಿ ಏನಾಗಬೇಕು? ಅವರು ಅದನ್ನು ತ್ಯಜಿಸಬೇಕಾಗುತ್ತದೆಯೇ? ಇದೊಂದು ಸಮಸ್ಯೆ. ಈ ಕತೆ ಹೇಳಿದಾಗ ಯಾವುದೋ ಒಂದು ಉದ್ದೇಶವನ್ನು ತಿಳಿಸೋದಕ್ಕೋಸ್ಕರ ಆ ಕಥೆಯನ್ನು ಹೇಳಲಾಗ್ತದೆ. ಅದರಂತೆ ಅಕ್ಷರಶಃ ನಡೆದುಕೊಳ್ಳೋಕೆ ಹೊರಟ್ರೆ ಕಷ್ಟ ಆಗ್ಬಿಡುತ್ತೆ. ಬೆಸ್ತ ತನ್ನ ಪಾಡಿಗೆ ತಾನು ಮೀನು ಹಿಡಿದು ಸಂಸಾರವನ್ನು ನಡೆಸ್ತಾ ಇದ್ದಂತ ಬೆಸ್ತ ಏನೋ ಕಾರಣಾಂತರಗಳಿಂದ ಸನ್ಯಾಸಿಯಾಗಿ ಆಮೇಲೆ ನಿಜವಾಗಿ ಸನ್ಯಾಸಿಯಾಗಿ ಹೋದ. ಸನ್ಯಾಸಿಯಾಗಿ ಹೋದ ಆಮೇಲೆ ಅದೇ ಅನುಷ್ಠಾನದಲ್ಲಿ ಅವನಿಗೆ ಆತ್ಮಾನುಭೂತಿ ಆಯಿತು ಅಂತನ್ನುವ ಈ ಕಥೆಯನ್ನು ಕೇಳಿ ಬಾಕಿ ಉಳಿದ ಸಂಸಾರಿಗರೆಲ್ಲ ನಾವು ಕೂಡ ಒಂದು ಸ್ವಲ್ಪ ಅನುಕರಣೆ ಮಾಡೋಣ ಅಂತ ಹೊರಟು ಬಿಟ್ರೆ ಹೇಗೆ ಅಂತನ್ನುವ ಪ್ರಶ್ನೆ ಅಲ್ಲಿ ಆ ಭಕ್ತನಿಗೆ ಕೂಡ ಎದ್ದದ್ದು. ನಾವು ಕೂಡ ಹಾಗೆ ನೀನೆ ಆ ಬೆಸ್ತನಾಗೆ ತ್ಯಾಗ ಮಾಡಿ ಹೊರಟೋಗ್ಬಿಡ್ಬೇಕೇ? ಇವರೇನೋ ಕತೆ ಹೇಳ್ಬಿಟ್ರು, ಈ ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕಿದನ್ನ ಅಂತ. ಎಷ್ಟು ಕಷ್ಟ ಇದೆ, ಯಾವುದೋ ಕಥೆಯನ್ನು ಕೇಳಿ ಏನೋ ಕತೆ ಮಾಡೋದ ಮೇಲೆ ಅದೇನೋ ಒಂದು ಕತೆ ಆಗ್ಬಿಡುತ್ತದೆ. ಅದಾಗಬಾರ್ದು, ಅನಾಹುತ ಆಗಬಾರ್ದು, ಸಹಜ ಸ್ಥಿತಿಯಲ್ಲೇ ಇರಬೇಕು. ಅದಕ್ಕೆ ಶ್ರೀರಾಮಕೃಷ್ಣರು ಮಾಸ್ಟರ್ ಮಾಷೆಗೆ ಬರೀತಾನೆ, ಕೃಪಾಪೂರಿತ ಹೃದಯದಿಂದ ಅಹೈತುಕ ಕೃಪಾಸಿಂಧುವಾದಂತಹ ಪರಮಹಂಸರು ಹೇಳತೊಡಗಿದರು. ಅವನ ಮನಸ್ಸಲ್ಲಿದ್ದುದನ್ನ ಗ್ರಹಿಸಿ ಹೇಳತೊಡಗಿದರು. ಒಬ್ಬ ಗುಮಾಸ್ತನಿಗೆ ಜೈಲಾಯಿತು ಅಂತ ಇಟ್ಕೋ, ಅಲ್ಲಿ ಆತ ಜೈಲಿನ ಜೀವನ ನಡೆಸಿಕೊಂಡು ಹೋಗಬೇಕಾಗುತ್ತದೆ. ಆದರೆ ಜೈಲಿನಿಂದ ಬಿಡುಗಡೆ ಹೊಂದಿ ಹಿಂತಿರುಗಿ ಬಂದ ಮೇಲೆ ಆತ ತಕಥೈ ಅಂತ ರಸ್ತೆಯಲ್ಲೆಲ್ಲ ಕುಣಿದಾಡಿ ಸುತ್ತಾಡ್ತಾನೇನು? ಎಂದಿಗೂ ಇಲ್ಲ, ಮತ್ತೆ ಎಂದಿನ ಹಾಗೆ ಗುಮಾಸ್ತನ ಕೆಲಸ ಮಾಡಿಕೊಂಡೇ ಇರ್ತಾನೆ. ಗುರುವಿನ ಕೃಪೆಯಿಂದ ಬ್ರಹ್ಮಜ್ಞಾನ ದೊರೆತ ನಂತರ ಈ ಜಗತ್ತಿನಲ್ಲಿ ಜೀವನ್ಮುಕ್ತನಾಗಿ ಇರುವುದಕ್ಕೆ ಸಾಧ್ಯ.
ಹೀಗೆ ಅಂತ ಹೇಳಿ ಪರಮಹಂಸರು ಸಂಸಾರಿಗಳಿಗೆ ಅಭಯವನ್ನಿತ್ತರು ಅಂತ ಮಾಸ್ಟರ್ ಮಹಾಶಯ ಬರೀತಾನೆ. ಇಲ್ಲಿ ಜೈಲುವಾಸವನ್ನು ಅನುಭವಿಸಿದಂತಹ ಗುಮಾಸ್ತೆಯ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ನಾವೆಲ್ಲ ಈಗ ಜೈಲುವಾಸದಲ್ಲೇ ಇರೋದು, ಸಂಸಾರ ಬಂಧನ ಸಂಸಾರ ಬಂಧನ ಅಂತಲೇ ಅದಕ್ಕೆ ಹೆಸರು. ಈ ಬಂಧನದಿಂದ ಬಿಡುಗಡೆ ಆಗಬೇಕು ಅಂತ ಹೇಳ್ತಕ್ಕಂಥದ್ದು ಸತ್ಯವೇ, ಅದರೊಳಗೆ ಬೇರೆ ಮಾತೇ ಇಲ್ಲ. ಸಂಸಾರದ ಕಷ್ಟ ನಿಷ್ಠುರುಗಳನ್ನು ನಾವು ಪರೀಕ್ಷಿಸಿ ನೋಡಿದಾಗ ಇದರಿಂದ ಬಿಡುಗಡೆ ಹೊಂದಬೇಕು ಅಂತ ಹೇಳ್ತಕ್ಕಂಥ ವ್ಯಾಕುಲತೆ ಪ್ರತಿಯೊಂದು ಜೀವಕ್ಕೂ ಇದ್ದೇ ಇರುತ್ತದೆ. ಅದು ಸಹಜ, ಅದಿರಬೇಕು. ಆದರೆ ಬಿಟ್ಟು ಕಾಡಿಗೆ ಹೋಗತಕ್ಕಂಥದ್ದಲ್ಲ, ಸನ್ಯಾಸಿ ಆಗತಕ್ಕಂಥದ್ದಲ್ಲ, ಸಾಧನೆಯಲ್ಲಿ ತೊಡಗಬೇಕು. ಗುರು ಉಪದೇಶವನ್ನು ಪಡೆಯಬೇಕು, ಸಾಧನೆಯಲ್ಲಿ ತೊಡಗಬೇಕು, ಆಗ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದಾಗ ಅಂದರೆ ಮುಕ್ತಿ ದೊರೆತಾಗ ಅವನೇನು ತಕ್ಕ ತೈ ಅಂತ ಕುಣಿತಾನೇನೋ? ಯಾರನ್ನ ಜೈಲಿಗೆ ಸೇರಿಸಲಾಗಿದೆಯೋ ಆ ಗುಮಾಸ್ತೆ ಅವನಿಗೆ ಬಿಡುಗಡೆ ದೊರೆತ ಮೇಲೆ ಅವನೇನು ತಕತೈ ಅಂತ ಕುಣಿತಾನೇನು? ಸಂತೋಷದಿಂದ ಒಂದು ಸ್ವಲ್ಪ ಹೊತ್ತು ಕುಣಿದಾನ, ಬಿಡುಗಡೆ ಆಯ್ತಲ್ಲ ಅಂತ. ಆಮೇಲೆ ಯಥಾ ಪ್ರಕಾರ ಬಂದು ಸಂಸಾರ ಜೀವನ ನಡೆಸ್ತಾ ಇರ್ತಾನೆ. ಹಾಗೇನೇನೆ ನಿತ್ಯ ಮುಕ್ತನಾಗಿ ಜೀವನ ಮುಕ್ತನಾಗಿ ಈ ಪ್ರಪಂಚದಲ್ಲಿ ಇರೋದಕ್ಕೆ ಸಾಧ್ಯ? ಸಂಸಾರದಲ್ಲಿದ್ದುಕೊಂಡು ಕೂಡ ಮುಕ್ತರಾಗಿ ಇರೋದಕ್ಕೆ ಸಾಧ್ಯ ಅಂತನೋ ಮಾತನ್ನೇ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಮುಕ್ತವಾಗಬೇಕಾದದ್ದು ಮನಸ್ಸು. ಮನಏವ ಮನುಷ್ಯಾಣಾಂ ಕಾರಣಂ ಬದ್ಧ ಮೋಕ್ಷಯೋಹ. ಬಂಧನಕ್ಕೂ ಮೋಕ್ಷಕ್ಕೂ ಈ ಮನಸ್ಸೇ ಕಾರಣ. ಇದು ನಮ್ಮದು ಅಂತ ತಬ್ಬಿಕೊಂಡ್ರೆ ಬಂಧನ, ಇದೆಲ್ಲ ಪರಮಾತ್ಮನದ್ದು ಅಂತ ತಿಳಿದುಕೊಂಡು ಸುಮ್ಮನಿದ್ದು ಬಿಟ್ರೆ ಮುಕ್ತಿ. ಸಾಧನೆ 24 ಗಂಟೆ ಕೂಡ ನಡೆಯಬೇಕಾಗುತ್ತದೆ. ಕೇವಲ ಬೆಳಿಗ್ಗೆ ಒಂದು 1/2 ಗಂಟೆ ಕಣ್ಣು ಮುಚ್ಕೊಂಡು ಜಪ ಮಾಡಿ ಬೆರಳೆಣಿಸಿಯೋ ಮಾಲೆ ತಿರುಗಿಸಿಯೋ, ನಾನೊಬ್ಬ ಆಧ್ಯಾತ್ಮಿಕ ಸಾಧಕ ನನಗೆ ಯಾಕೆ ಸಿದ್ಧಿ ಆಗಲಿಲ್ಲ ಅಂತ ಹೇಳಿ ಅವನು ಚಡಪಡಿಸಿದ್ರೇನು ಪ್ರಯೋಜನ ಇಲ್ಲ. 24 ಗಂಟೆಯೂ ಸಾಧನೆಯೇ, 24 ಗಂಟೆಯೂ ಕೂಡ ನಾನು ಮುಕ್ತ, ನಾನು ನಿತ್ಯ, ನಾನು ಶುದ್ಧ, ನಾನು ಬುದ್ಧ ಅಂತ ಹೇಳ್ತಕ್ಕಂಥ ಭಾವದಲ್ಲಿ ಇರಬೇಕು. ಆ ಭಾವ ನಮ್ಮನ್ನ ಈ ಸಂಸಾರ ಬಂಧನದಿಂದ ಬಿಡುಗಡೆ ಮಾಡುತ್ತದೆ. ಇದ್ದು ಇಲ್ಲದವರಂತೆ ಇರುವುದಕ್ಕೆ ನಮ್ಮನ್ನು ಅಣಿಗೊಳಿಸುತ್ತದೆ. ಎಷ್ಟೋ ಜನ ಯುವತಿಯರು ಬಿಟ್ಟು ಹೊರಟು ಹೋಗ್ತೀವಿ, ಬಿಟ್ಟು ಹೊರಟು ಹೋಗ್ತೀವಿ ಅಂತ. ಯುವತಿಯರು ಯುವಕರಾದ್ರೆ ಬನ್ನಿ ರಾಮಕೃಷ್ಣಾಶ್ರಮಕ್ಕೆ ಅಂತ ಹೇಳ್ಬಹುದು. ಯುವತಿಯರನ್ನು ಶಾರದಾ ಮಠಕ್ಕೆ ಕಳಿಸಬಹುದು, ಆದರೆ ಅವರಿಗೆ ಕೆಲವು ಸರ್ತಿ ಕ್ವಾಲಿಫಿಕೇಶನೇ ಇರೋದಿಲ್ಲ. ಅವರಿಗೆಲ್ಲ ನಾನು ಹೇಳ್ತಾ ಇರ್ತೀನಿ, ಎಲ್ಲಿಗೆ ಹೋಗ್ತೀರಿ? ಈ ಹಾಳು ಹೊಟ್ಟೆಯನ್ನು ಕಟ್ಟಿಕೊಂಡು ಎಲ್ಲಿಗೆ ಹೋಗ್ತೀರಿ ನೀವು? ನಿಮಗೊಂದು ಶರೀರ ಅಂತ ಒಂದು ಇದೆಯಲ್ಲ, ಇದನ್ನು ಕಟ್ಟಿಕೊಂಡು ಎಲ್ಲಿಗೆ ಹೋಗ್ತೀರಿ ನೀವು? ಇರುವಲ್ಲೇ ಇರಿ, ಅಲ್ಲೇ ಸಾಧನೆ ಮಾಡಿ, ಭಾವಿಸಿ. ಮನಸ್ಸೇ ಕಾರಣ ಪ್ರತಿಯೊಂದಕ್ಕೂ ಕೂಡ ಅಂತನೋ ಮಾತನ್ನ ಅವರಿಗೆ ಹೇಳಲಾಗುತ್ತದೆ. ಇದೊಂದು ಬಹಳ ಮುಖ್ಯವಾದಂತಹ ಅಂಶ. ನಾವು ಎಲ್ಲಿದ್ದೇವೋ ಅಲ್ಲೇ ನಮ್ಮ ಸ್ವರ್ಗವನ್ನು ನಾವು ಕಂಡುಕೊಳ್ಬೇಕು. ಸನ್ಯಾಸಿಗಳಾದಂತಹ ನಾವು ಬಿಟ್ಟು ಬಿಟ್ಟು ಬಂದವು, ನಿಜ, ಎಲ್ಲಿಗೆ ಬಂದವು? ಅಥವಾ ಬಿಟ್ಟು ಹೊರಟು ಹೋದ್ರು, ಬಿಟ್ಟು ಹೊರಟು ಹೋದ್ರು ಅಂತ ಮಾತು ಬರ್ತಾ ಇರ್ತದಲ್ಲಿ, ಎಲ್ಲಿ ಹೋದ್ರು? ಅಲ್ಲಿ ಬಿಟ್ಟು ಇಲ್ಲಿ ಬಂದರು. ಇದೇ ಪ್ರಪಂಚದಲ್ಲೇ ಇದ್ದಾರೆ ಎಲ್ಲ ಸನ್ಯಾಸಿಗಳು ಕೂಡ. ಹಾಗಾದ್ರೆ ನೀವು ಯಾಕೆ ಬಿಟ್ರಿ, ಅಲ್ಲೇ ಇರಬಹುದಾಗಿತ್ತಲ್ಲ ಅಂತ ನೀವು ಕೇಳಿದ್ರೆ, ಇಲ್ಲಿ ಉಪನ್ಯಾಸ ಮಾಡೋರು ಯಾರು? ಬಿಟ್ಟ ಮೇಲೆ ಶಾಂತವಾದ ಮನಸ್ಸಿನಿಂದ ಆಲೋಚನೆ ಮಾಡಿದಾಗ ಗೊತ್ತಾಗುತ್ತದೆ ಎಲ್ಲಿದ್ರೆ ಅಲ್ಲೇ ಸಾಧನೆ ಮಾಡಬಹುದು ಅಂತ. ಎಲ್ಲ ಬಗೆಯ ಹೊಡೆದಾಟ ಅಥವಾ ಹೋರಾಟ ಎಲ್ಲಿ ಹೋದರೂ ಇದ್ದೇ ಇರ್ತದೆ. ಪ್ರಪಂಚ ನೀವು ಎಲ್ಲಿ ಹೋಗಿ ಅಲ್ಲೇ ಇರ್ತದೆ. ಹಿಮಾಲಯಕ್ಕೆ ಹೋದರೂ ಅಲ್ಲೇ ಇರ್ತದೆ, ಅಲ್ಲೇ ಪ್ರಪಂಚ. ಇವತ್ತು ಋಷಿಕೇಶ ಋಷಿಕೇಶ ಅಂತ ನಾವೇನು ಬಹಳ ಹೆಸರು ಹೇಳಿದ ತಕ್ಷಣ ಸಮಾಧಿಗೆ ಹೋಗ್ತೇವೋ, ಆ ಋಷಿಕೇಶ ಅಂತ ಇರತಕ್ಕಂಥದ್ದು ನಮ್ಮ ಬೆಂಗಳೂರು ಸಿಟಿಗೆ ಏನು ಕಡಿಮೆ ಇಲ್ಲ.
ಅಥವಾ ಯಾವ ಇತರ ಸಿಟಿಗಳಿಗೆ ನಗರಗಳಿಗೆ ಏನು ಕಡಿಮೆ ಇಲ್ಲ, ಅದು ಎಲ್ಲ ನಗರ ತುಂಬಿಕೊಂಡ್ಬಿಟ್ಟಿದೆ, ಎಲ್ಲ ಗಡಿಬಿಡಿ ಗಲಾಟೆಗಳೇ. ಅಲ್ಲೂ ಕೂಡ ಹಾಗೆ ಯಾರು ನಿಜವಾದ ಸಾಧುಗಳು, ಯಾರು ಇಲ್ಲಿ ಹೇಳಿದಂತಹ ಸಾಧುಗಳು ಅಂತ ಹುಡುಕೋದೇ ಕಷ್ಟ ಆಗಿಬಿಟ್ಟಿದೆ. ಆದ್ರಿಂದ ಸಾಧು ಆಗಬೇಕಾದ್ದು ಮನಸ್ಸು. ಆಮೇಲೆ ನಮ್ಮ ಪರೀಕ್ಷೆ ಎಲ್ಲಾಗ್ತದೆ, ನಮ್ಮ ಒಬ್ಬರೊಬ್ಬರನ್ನೇ ನಮ್ಮ ನಮ್ಮ ಪಾಡಿಗೆ ಬಿಟ್ಟರೆ ನಾವೆಲ್ಲ ಪರಮಹಂಸರೇ. ನಾಲ್ಕು ಜನ ಜೊತೆಯಲ್ಲಿ ಇಟ್ಟರೆ ಆಗ ಗೊತ್ತಾಗ್ತದೆ ಎಂತಹ ಫಟಿಂಗ್ತನ ಇರ್ತದೆ ಅಂತ, ಯಾವ ಕೋಪ ತಾಪಾದಿಗಳೆಲ್ಲ ಇರುತ್ತವೆ ಅಂತೆಲ್ಲ ಗೊತ್ತಾಗ್ತದೆ. ನಮ್ಮ ಸುತ್ತಮುತ್ತಲ ಜೊತೆ ಜನರೊಂದಿಗೆ ಇದ್ದು ಕೂಡ ಬಗೆ ಬಗೆಯ ಭಾವದವರು ನಮ್ಮೊಂದಿಗೆ ಸಂಪರ್ಕ ಬೆಳೆಸಿದರೂ ಕೂಡ ನಮ್ಮ ಭಾವವನ್ನು ಕಲುಷಿತಗೊಳಿಸಿಕೊಳ್ಳಲು ಬಾರದು, ನಮ್ಮ ಮನಸ್ಸಿನ ಸಮತೋಲವನ್ನು ಕಳೆದುಕೊಳ್ಳಲು ಬಾರದು. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಮೊದಲಿನಿಂದ ಕೊನೆಯವರೆಗೆ ಬೋಧಿಸಿದಂತಹ ತತ್ವಗಳೆಲ್ಲ ಇವೆ. ಅಸಂಗಯೋಗ, ಅಸಂಗಯೋಗ ಇದ್ದು ಇಲ್ಲದಂತೆ ಇರುವಂತಹ ಯೋಗವನ್ನು ಬೋಧಿಸಿದನು. ಯುದ್ಧ ಕ್ಷೇತ್ರದಲ್ಲಿ ಅವನು ಭಗವದ್ಗೀತೆಯನ್ನ ಮಹತ್ತರವಾದಂತಹ ತತ್ವಗಳನ್ನು ಬೋಧಿಸಿದ. ಈ ಜೀವನ ಅಂತ ಹೇಳ್ತಕ್ಕಂಥದ್ದು ಒಂದು ಜೀವನ ಸಂಗ್ರಾಮ ಅಂತಲೇ ಅದಕ್ಕೆ ಹೆಸರು. ಈ ಸಂಗ್ರಾಮದಲ್ಲಿ ಇದ್ದುಕೊಂಡು ಕೂಡ ನಾವು ರಾಮನನ್ನು ಕಾಣೋದಕ್ಕೆ ಸಾಧ್ಯವಾಗಬೇಕು. ಆಮೇಲೆ ನಾವು ಜನರ ನಡುವೆ ಇದ್ದಾಗ ಇನ್ನೊಂದು ಅನುಕೂಲ ಇದೆ. ಕಾಲಕಾಲಕ್ಕೆ ನಮಗೆ ಬೇಯಿಸಿ ಹಾಕ್ತಕ್ಕಂಥವರು ಅಡಿಗೆ ಆಗಬೇಕು, ಊಟ ಆಗಬೇಕು, ಅವರಿಗೆ ಇವರು ನೆರವಾಗುವುದು, ಇವರಿಗೆ ಅವರು ನೆರವಾಗುವುದು. ಶರೀರ ಅಂತಿರುವವರೆಗೆ ಒಂದು ಬಗೆಯ ಮಿತಿ ಇರ್ತದೆ. ಕೆಲವು ಅಸಹಾಯಕ ಸ್ಥಿತಿಗಳೆಲ್ಲ ಬರುತ್ತವೆ, ಆಗ ಅವರಿಗೆ ಇವರು ಆಗೋದು, ಇವರು ಅವರಿಗೆ ಆಗುವುದು ಅಂತ ಹೇಳ್ತಕ್ಕಂಥದ್ದೊಂದು ಒಂದಕ್ಕೆ ಅವಕಾಶ ಇರುತ್ತದೆ. ಆ ರೀತಿಯಲ್ಲಿ ನಮ್ಮ ಸಾಧನೆಯನ್ನ ದೃಢಪಡಿಸಿಕೊಳ್ಳೋದಕ್ಕೆ, ಬಲಪಡಿಸಿಕೊಳ್ಳೋದಕ್ಕೆ ಅವಕಾಶ ಇರುತ್ತದೆ. ಆಮೇಲೆ ನಾವು ಯಾರಿಗೆ ಸೇವೆ ಮಾಡ್ತೇವೋ ಅವ್ರನ್ನ ಸಾಕಾದ ಭಗವತ್ ಸ್ವರೂಪ ಅಂತ ತಿಳ್ಕೊಳ್ತಕ್ಕಂಥ ಒಂದು ಅವಕಾಶ ಇರುತ್ತದೆ. ಜೀವಂತ ಶಿವ, ಪ್ರತಿಯೊಬ್ಬ ಸುತ್ತಮುತ್ತಲಿರ್ತಕ್ಕಂಥ ಮಾನವರೆಲ್ಲರೂ ಕೂಡ ಜೀವಂತ ಶಿವ, ಜೀವಂತ ನಾರಾಯಣ, ಜೀವಂತ ಹರಿ ಅಂತ ಹೇಳ್ತಕ್ಕಂಥ ಈ ಭಾವದಿಂದ ಕಾಣೋದಕ್ಕೊಂದು ಅವಕಾಶ ಇರುತ್ತದೆ. ಈ ರೀತಿಯಲ್ಲಿ ನಮ್ಮ ಮನಸ್ಸನ್ನ ಆಧ್ಯಾತ್ಮಿಕವನ್ನಾಗಿ ಮಾಡಿಕೊಂಡು ಮುಕ್ತರಾಗಬೇಕು. ಮನಸ್ಸು ಮುಕ್ತವಾಗ್ತದೆಯೇ ವಿನಃ ಈ ಶರೀರ ಮುಕ್ತವಾಗುವುದು ಅಂತೇನಿಲ್ವೇ ಇಲ್ಲ. ಮನಸ್ಸು ಸನ್ಯಾಸಿ ಆಗ್ತದೆ ವಿನಃ ಈ ಶರೀರ ಸನ್ಯಾಸಿ ಆಗುವುದು ಅಂತಿಲ್ವೇ ಇಲ್ಲ. ಶ್ರೀರಾಮಕೃಷ್ಣ ಹೇಳಿದಂತೆ ಸಾಧುವಿನೊಂದಿಗೆ ಸಂಚಾರ ಮಾಡಿ ನಾಲ್ಕು ಧಾಮಗಳಿಗೂ ತೀರ್ಥಕ್ಷೇತ್ರಗಳಿಗೂ ಹೋದಂತ ಸೋರೆ ಬುರುಡೆ ಅದೇನು ಪವಿತ್ರವಾಗೋದಿಲ್ಲ, ಅದು ಮೊದಲಂತೆ ಕಹಿಯಾಗೇ ಇರುತ್ತದೆ. ಹಾಗೇನೇನೆ ಈ ಶರೀರ ಅಂತ ಹೇಳ್ತಕ್ಕಂಥದ್ದು ಏನು ಸಾಧು ಆಗೋದಿಲ್ಲ, ಮನಸ್ಸು ಸಾಧು ಆಗುತ್ತದೆ. ಅದನ್ನು ನಾವು ಯಾವ ರೀತಿಯಲ್ಲಿ ಸುಶಿಕ್ಷಿತಗೊಳಿಸ್ತೇವೋ ಆ ರೀತಿಯಲ್ಲಿ ಅದಾಗುತ್ತದೆ. ಆದ್ರಿಂದ ಭಗವಂತನನ್ನು ಭಾವಿಸ್ತಾ 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 ಮುಕ್ತರಾಗಬಹುದು. ಅದನ್ನು ನಾವು ಗುರುಬೋಧಿಯಿಂದ ಪಡಿತಾ ಇದ್ದೇವೆ. ಗುರು ಸಹಾಯ ಮಾಡ್ತಾ ಇದ್ದಾನೆ, ಹೀಗೆ ಭಾವಿಸು ನೀನು ಉದ್ಧಾರ ಆಗ್ತಿ ಅಂತ. ನಾವು ಭಾವಿಸೋದೊಂದೇ ನಮ್ಮ ಪಾಲಿನ ಕೆಲಸ, ಮರುಪ್ರಶ್ನೆ ಹಾಕ್ತೇನೆ ಭಾವಿಸ್ತಕ್ಕಂಥದ್ದೊಂದೇ ನಮ್ಮ ಕೆಲಸ. ಕೊನೆಗೆ ಅದು ಏನಾಗಬೇಕೋ ಅದು ಹಾಗೆ ಆಗ್ತದೆ. ಗುರು ವಾಕ್ಯೇಶು ವಿಶ್ವಾಸ ಶ್ರದ್ಧಾ ಅಂತ ಕರೆಯಲಾಗಿದೆ. ಗುರು ಹೇಳಿದಂತಹ ಮಾತನ್ನ ಕೇಳಿಕೊಂಡು ಅದರಲ್ಲಿ ವಿಶ್ವಾಸ ಇಟ್ಬಿಟ್ಟಾಯ್ತು, ಅವನು ಸಿದ್ಧನಾಗುವುದು ಸ್ವತಃ ಸಿದ್ಧ. ಶ್ರೀರಾಮಕೃಷ್ಣರು ಆ ರೀತಿಯಲ್ಲಿ ಸಂಸಾರಿಗಳಿಗೆ ಅಭಯವನ್ನಿತ್ತರು ಅಂತ ಮಾಸ್ಟರ್ ಮಹಾಶಯ ಬರೀತಾನೆ. ಈಗ ಮಣಿಲಾಲ ಅಂತ ಇರ್ತಕ್ಕಂಥ ಭಕ್ತ ಹೇಳ್ತಾನೆ, ಆಹ್ನಿಕಳನ್ನ ಮಾಡುವಾಗ ನಾನು ಭಗವಂತನನ್ನ ಎಲ್ಲಿ ಧ್ಯಾನ ಮಾಡಲಿ, ಆಹ್ನಿಕ ಅಂದ್ರೆ ಸಂಧ್ಯಾವಂದನ ಇತ್ಯಾದಿ, ಆಗ ಧ್ಯಾನ ಅಂತ ಹೇಳ್ತಕ್ಕಂಥ ಅದನ್ನು ಒಂದು ಮಾಡ್ತಕ್ಕಂಥ ಕಾರ್ಯ ಇರ್ತದೆ. ಆ ಧ್ಯಾನ ಮಾಡುವ ಸಂದರ್ಭದಲ್ಲಿ ನಾನು ಭಗವಂತನನ್ನ ಎಲ್ಲಿ ಧ್ಯಾನಿಸಲಿ, ಶಿರದಲ್ಲಿ ಧ್ಯಾನಿಸಲೇ, ಗೃಹ ಮಧ್ಯದಲ್ಲಿ ಧ್ಯಾನಿಸಲೇ, ಅಥವಾ ಹೃದಯದಲ್ಲಿ ಧ್ಯಾನಿಸಲೇ ಅಂತ ಅವನ ತಾತ್ಪರ್ಯ. ಶ್ರೀರಾಮಕೃಷ್ಣ ಹೇಳ್ತಾರೆ, ಹೃದಯ ಬಹಳ ಪ್ರಶಸ್ತವಾದ ಸ್ಥಳ, ಅಲ್ಲಿ ಧ್ಯಾನ ಮಾಡು, ಹೃದಯದಲ್ಲಿ ಧ್ಯಾನ ಮಾಡು ಅಂತ ಶ್ರೀರಾಮಕೃಷ್ಣ ಸೂಚಿಸಿದರು. ಎಲ್ಲಿ ಧ್ಯಾನ ಮಾಡಬೇಕು, ಎಲ್ಲಿ ಧ್ಯಾನ ಮಾಡಬೇಕು ಅಂತನ್ನುವ ಪ್ರಶ್ನೆ ಅನಾದಿ ಅನಂತ, ಮುಂದೆ ಕೂಡ ಕೇಳುವವರು ಬರ್ತಾರೆ. ಹೃದಯ ಅತ್ಯಂತ ಸುರಕ್ಷಿತವಾದ ಜಾಗ ಅಂತ ಎಲ್ಲರ ಏಕಾಭಿಪ್ರಾಯ.
ಹೃದಯದಲ್ಲಿ ಎಲ್ಲಿ ಮಾಡಬೇಕು ಅಂತ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳೋರಿದ್ದಾರೆ. ಯಾತಕ್ಕೆ ಅಂತ ಹೇಳಿದ್ರೆ ಇನ್ನೊಬ್ಬ ಗುರುಗಳು ಹೇಳ್ಬಿಟ್ಟಿರ್ತಾರೆ, ಎಡದಗಡಿಯಲ್ಲಿ ಇರತಕ್ಕಂಥದ್ದು ಮಾಂಸ ಹೃದಯ, ಮಾಂಸಲವಾದ ಹೃದಯ, ಆಧ್ಯಾತ್ಮಿಕ ಹೃದಯ ಇರತಕ್ಕಂಥದ್ದು ಬಲದಗಡೆ. ಯಾಕೆ ಅಂತಂದ್ರೆ ಆ ಮಾಂಸಲ ಹೃದಯದಲ್ಲಿ ಇರೋದಕ್ಕೆ ಜಾಗ ಇಲ್ಲ, ಆಧ್ಯಾತ್ಮಿಕ ಹೃದಯ ಇರೋದಕ್ಕೆ ಅಲ್ಲಿ ಜಾಗ ಇಲ್ಲ. ಆದ್ರಿಂದ ನಿಜವಾದ ಆಧ್ಯಾತ್ಮಿಕ ಹೃದಯ ಇರತಕ್ಕಂಥದ್ದು ನಮ್ಮ ಎದೆಯ ಬಲಗಡೆ ಅಂತ ಹೇಳ್ಬಿಟ್ಟಿರ್ತಾರೆ. ಅಯ್ಯೋ ರಾಮ, ಎಡದಗಡೆ ಎದೆ ಮಿಡಿತಾ ಇದೆ, ನಾನು ಹೃದಯ ಇಲ್ಲಿ, ನಾನು ಹೃದಯ ಅಂತ ಇವ್ರು ಹೇಳ್ತಾರೆ ಬಲದಗಡೆ ಅಂತ. ಅಲ್ಲಿ ನೋಡಿದ್ರೆ ಖಾಲಿ, ಕಣ್ಣು ಮುಚ್ಚಿಕೊಂಡ್ರೆ ಕತ್ಲು. ಈಗ ಹೃದಯ ಎಲ್ಲಿದೆ ಅಂತ ಹುಡುಕ್ತಾ ಎಲ್ಲ ಕಡೆಯಲ್ಲೂ ಕೇಳಕ್ ಹೊರಡ್ತಾರೆ. ಹಾಗೆ ಸ್ವಾಮಿ ಯತೀಶ್ವರಾನಂದಜಿ ಅವರನ್ನ ಕೂಡ ಒಬ್ಬರು ಭಕ್ತರು ಕೇಳಿ ಕೇಳಿ ಎಲ್ಲರೂ ಕೇಳ್ತಾ ಇರ್ತಾರೆ. ಹಾಗೆ ಒಬ್ಬರು ಭಕ್ತರು ಕೇಳಿದಾಗ ಕೊನೆಯದಾಗಿ ಒಂದು ಉತ್ತರ ಕೊಟ್ರು. ನೋಡು, ಹೃದಯ ಬಲದ ಭಾಗದಲ್ಲಿರುತ್ತೋ ಎಡದ ಭಾಗದಲ್ಲಿರುತ್ತೋ ಆ ವಿಚಾರ ಬೇರೆ, ಇರೋ ಜಾಗಲಿ ಇದ್ರೂ ಸಾಕು. ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಎದೆಯ ಭಾಗವನ್ನ ನಾವು ಭಾವಿಸಿಕೊಂಡು ಅಲ್ಲಿ ನಾವು ಧ್ಯಾನ ಮಾಡ್ತಾ 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 ಮನಸ್ಸು ಕೆಳಭಾಗದಿಂದ ಅಂದ್ರೆ ಮೂಲಾಧಾರದಿಂದ ಈ ಧ್ಯಾನದ ಬಲದಿಂದ ಜಪದ ಬಲದಿಂದ ಆ ಮೂಲಾಧಾರದಲ್ಲಿ ಇರತಕ್ಕಂಥ ಸುಪ್ತ ಶಕ್ತಿ ಜಾಗೃತವಾಗಿ ಮೇಲೆ ಏರ್ತಾ 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 ಹೃದಯದಲ್ಲಿ ಬಂದು ಹೃದಯ ಕಮಲ ಅಂತ ಇರತಕ್ಕಂಥದ್ದು ತೆರೆದು ನಿಜವಾದ ಹೃದಯ ಅಂತಂದ್ರೆ ಯಾವುದು ಅಂತನ್ನೋದು ನಮ್ಮ ಗೋಚರಕ್ಕೆ ಬರುತ್ತದೆ. ಮೊದಲು ಭಾವಿಸುವುದು, ಆಮೇಲೆ ಅದು ಆಗುವುದು. ಹಾಗಾದ್ರೆ ಆಧ್ಯಾತ್ಮಿಕ ಜೀವನ ಅಂದ್ರೆ ಕೇವಲ ಭಾವನೆ ತಾನೆ ಅಂತ ಸ್ವಾಮಿ ಯತೀಶ್ವರಾನಂದಜಿ ಅವ್ರನ್ನ ಒಬ್ರು ಕೇಳಿದ್ರು. ಆಗ ಸ್ವಾಮಿ ಯತೀಶ್ವರಾನಂದಜಿ ಅವರು ಹೇಳಿದ್ರು, ನಿಮ್ಮ ಸಂಸಾರ ಜೀವನ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ, ಬರೀ ಭಾವನೆ ಮಾತ್ರ ತಾನೆ. ತಂದೆ ತಾಯಿ ಅಣ್ಣ ತಮ್ಮ ಅಂತ ಭಾವಿಸಿದ್ರೆ ಉಂಟು, ಭಾವಿಸದಿದ್ರೆ ಏನುಂಟು? ಅಮೆರಿಕಕ್ಕೆ ಹೋಗ್ತಾನೆ, ಒಬ್ಬ ಬಿಳಿ ಹುಡುಗಿನ ಮದುವೆ ಮಾಡ್ಕೋತಾನೆ, ಅಲ್ಲೇ ಇದ್ಬಿಡ್ತಾನೆ. ಕೊನೆಗೆ ತಂದೆ ಎಲ್ಲಿದ್ದಾನೆ, ತಾಯಿ ಎಲ್ಲಿದ್ದಾನೆ? ಭಾವಿಸಿದರೆ ಉಂಟು, ಭಾವಿಸಿದರೆ ಇಲ್ಲ. ಮತ್ತು ಈ ಲೋಕದ ಯಾವುದೇ ವಿಷಯವನ್ನು ನೀವು ಭಾವಿಸಿ ಒಂದು ದಿನ ಅದು ಇಲ್ಲದ ಹಾಗಾಗ್ಬಿಡುತ್ತೆ. ನಾವು ಒಂದು ಯೌವನವನ್ನು ಭಾವಿಸಿದ್ವು, ಆ ಯೌವನ ಇವತ್ತಿದೆಯೋ ಅಂತನೋ ಪ್ರಶ್ನೆಯೊಂದಿಗೆ ನಾವು ಮುದುಕರಿಗೆ ಕೇಳೋಣ. ಅದನ್ನ ನಾವು ಏನೇನನ್ನು ಭಾವಿಸಿದ್ವು ಅದೆಲ್ಲ ಶಾಶ್ವತವಾಗಿದೆಯೋ? ಯಾವುದು ನಿಲ್ಲಲೇ ಇಲ್ಲ. ಸ್ವಾಮಿ ಯತೀಶ್ವರಾನಂದಜಿಯವರು ಹೇಳ್ತಾರೆ, ಹಾಗೆ ಬಿದ್ದು ಹೋಗ್ತಕ್ಕಂತಹ ಭಾವನೆಗಳನ್ನ ಭಾವಿಸಿ ಭಾವಿಸಿ ನಷ್ಟಕ್ಕೆ ಗುರಿಯಾದಿಲ್ಲ ನೀನು. ಈಗ ಆ ಭಾವನೆಗಳನ್ನೆಲ್ಲ ಬಿಟ್ಟು ಮುಂದೆ ಒಂದಲ್ಲ ಒಂದು ದಿನ ಸತ್ಯವಾಗತಕ್ಕಂಥದ್ದನ್ನು ಈಗ ಭಾವಿಸು. ಪರಮಾತ್ಮ ಒಂದಲ್ಲ ಒಂದು ದಿನ ಸತ್ಯವಾಗತಕ್ಕಂಥದ್ದು ಸತ್ಯ, ಅನುಭವಕ್ಕೆ ಬರತಕ್ಕಂಥದ್ದು ಸತ್ಯ, ಮತ್ತು ನಿನ್ನ ಹೃದಯದಲ್ಲೇ ಅವನು ಜಾಜ್ವಲ್ಯಮಾನವಾಗಿ ವ್ಯಕ್ತವಾಗತಕ್ಕಂಥದ್ದು ಸತ್ಯ. ಅದನ್ನು ಈಗ ಭಾವಿಸು, ನಾಳೆ ದಿವಸ ಅದು ಸತ್ಯ ಆಗ್ತದೆ. ಬಹಳ ಅದ್ಭುತವಾದಂಥ ವಾಕ್ಯ ಅದು. ಭಾವಿಸಿದಷ್ಟು ಕೂಡ ನಮಗೆ ಭರವಸೆ ಸಿಗ್ತದೆ ಅದರಲ್ಲಿ. ನಮ್ಮನ್ನು ಭಾವಿಸ್ಬೇಕು, ನಮ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ ಅಂತ ಹೇಳ್ತಕ್ಕಂಥ ಅದನ್ನು ಭಾವಿಸಬೇಕು. ಇದ್ದಾನೆ, ಇಲ್ಲ ಅಂದ್ರೆ ಏನರ್ಥ? ಸ್ವಾಮಿ ಯತೀಶ್ವರಾನಂದಜಿಯವರು ಹೇಳಿದ್ದಾರೆ, ಸಾಧುಸಂತರುಗಳೆಲ್ಲರೂ ಹೇಳಿದ್ದಾರೆ, ಶ್ರೀರಾಮಕೃಷ್ಣರು ಹೇಳಿದ್ದಾರೆ, ಅವತಾರ ಪುರುಷರೆಲ್ಲರೂ ಹೇಳಿದ್ದಾರೆ. ಆದ್ರಿಂದ ನನ್ನ ಹೃದಯದಲ್ಲಿ ಇರತಕ್ಕಂಥ ಆ ಪರಮಾತ್ಮನನ್ನು ಭಾವಿಸ್ತೇನೆ, ಹೃದಯದಲ್ಲಿ ಭಾವಿಸ್ತೇನೆ ಅಂತ ದೃಢ ಸಂಕಲ್ಪ ಮಾಡಿ ಭಾವಿಸ್ತಾ ಹೋಗಬೇಕು. ನಿಜವಾದ ಹೃದಯ ಯಾವುದು? ಹೃದಯ ಆಕಾಶ ಅಂತ ಹೇಳ್ತಕ್ಕಂಥದ್ದು ಯಾವುದು? ಹೃದಯ ಪುಂಡರೀಕ ಅಂತ ಹೇಳ್ತಕ್ಕಂಥದ್ದು ಯಾವುದು ಅಂತ ಹೇಳ್ತಕ್ಕಂಥದ್ದೆಲ್ಲ ನಮ್ಮ ಅನುಭವಕ್ಕೆ ಬರ್ತದೆ. ನಿರಂತರವಾಗಿ ಆ ಜಾಗದಲ್ಲಿ ಭಾವಿಸ್ತಾ 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 ಅದು ಅನುಭವ ವೇದ್ಯವಾಗ್ತದೆ ಅಂತ ಹೇಳಿ ಶ್ರೀರಾಮಕೃಷ್ಣರು ಈ ಹೃದಯದ ಬಗ್ಗೆ, ಹೃದಯ ಬಹಳ ಪ್ರಶಸ್ತವಾದ ಸ್ಥಳ ಅಂತ ಹೇಳಿದ ಮಾತನ್ನ ತಿಳಿಸಿ ಮಾಸ್ಟರ್ ಮಹಾಶಯ ಮುಂದುವರಿಸ್ತಾನೆ. ಮಣಿಲಾಲ
ಬ್ರಾಹ್ಮ ಸಮಾಜಕ್ಕೆ ಸೇರಿದವನಾದ್ರಿಂದ ನಿರಾಕಾರವಾದಿ ಅಂದ್ರೆ ಪರಮಾತ್ಮ ನಿರಾಕಾರನಾಗಿರತಕ್ಕಂಥವನೇ ವಿನ ಅವನಿಗೆ ಸಾಕಾರ ಇಲ್ಲವೇ ಇಲ್ಲ, ಅವನ ಆಕಾರ ತಾಳದೇ ಇಲ್ಲ ಅಂತ ಹೇಳತಕ್ಕಂತಹ ದೃಢವಾದ ಭಾವನೆ ಉಳ್ಳವನು. ಆತನನ್ನು ಸಂಬೋಧಿಸಿ ಪರಮಹಂಸರು ಹೇಳ್ತಾ ಇದ್ದಾರೆ. ಈಗ ಕಬೀರ ಹೇಳ್ತಾ ಇದ್ದ, ಸಾಕಾರ ಭಗವಂತ ನನ್ನ ತಾಯಿ, ನಿರಾಕಾರ ಭಗವಂತ ನನ್ನ ತಂದೆ, ಯಾರನ್ನು ತೆಗಳುವುದು ಯಾರನ್ನು ಹೊಗಳುವುದು? ತಕ್ಕಡಿಯ ಎರಡು ಬಟ್ಟಲೂ ಒಂದೇ ಸಮತೂಕ ಅಂತ. ಹಲದಾರಿ, ಹಲದಾರಿ ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ಅರ್ಚಕ, ಶ್ರೀರಾಮಕೃಷ್ಣ ಜೊತೆಲಿ ಇದ್ದಂತಹ ಅರ್ಚಕ ಶ್ರೀರಾಮಕೃಷ್ಣ ಅವನನ್ನು ಉದ್ದೇಶಿಸಿ ಹೇಳ್ತಾರೆ, ಹಲದಾರಿ ಹಗಲು ವೇಳೆ ಸಾಕಾರದ ಮೇಲೆ, ರಾತ್ರಿ ವೇಳೆ ನಿರಾಕಾರದ ಮೇಲೆ ಧ್ಯಾನ ಮಾಡುತ್ತಿದ್ದ. ಯಾವ ಭಾವವನ್ನು ಅನುಸರಿಸಿದರೂ ನಿಜವಾದ ಶ್ರದ್ಧೆ ಇತ್ತು ಎಂದರೆ ಭಗವಂತನ ಸಾಕ್ಷಾತ್ಕಾರ ದೊರೆತು ಬಿಡುತ್ತದೆ. ಸಾಕಾರದಲ್ಲಾದರೂ ಶ್ರದ್ಧೆ ಇರಲಿ, ನಿರಾಕಾರದಲ್ಲಾದರೂ ಶ್ರದ್ಧೆ ಇರಲಿ, ಆದರೆ ಅದು ಯಥಾರ್ಥವಾದದ್ದಾಗಿರಬೇಕು. ಶಂಭು ಮಲ್ಲಿಕ ಬಾಗ್ ಬಜಾರ್ನಿಂದ ಹೊರಟು ದಕ್ಷಿಣೇಶ್ವರದಲ್ಲಿದ್ದ ತನ್ನ ತೋಟದ ಮನೆಗೆ ದಿನವೂ ನಡೆದು ಬರುತ್ತಿದ್ದ. ಒಂದು ದಿನ ಒಬ್ಬ ಸ್ನೇಹಿತ ಆತನಿಗೆ ಹೇಳಿದ, ಅಲ್ಲಿಂದ ಇಲ್ಲಿಗೆ ಬಹಳ ದೂರ, ಗಾಡಿ ಮಾಡಿಕೊಂಡು ಬರಬಾರದೆ, ದಾರಿಯಲ್ಲಿ ಏನಾದರೂ ಆಕಸ್ಮಿಕ ಸಂಭವಿಸಬಹುದು. ಆಗ ಶಂಭು ಮಲ್ಲಿಕ ರೇಗಿ ಕೆಂಪು ಮುಖ ಮಾಡಿಕೊಂಡು ಹೇಳಿದ, ಏನಂದೆ? ನಾನು ಭಗವಂತನ ನಾಮ ಜಪಿಸಿಕೊಂಡು ಮನೆಯಿಂದ ಹೊರಡುತ್ತೇನೆ, ಮತ್ತೆ ಆಕಸ್ಮಿಕ? ಶ್ರದ್ಧೆಯಿಂದಲೇ ಎಲ್ಲವನ್ನು ದೊರಕಿಸಿಕೊಳ್ಳಬಹುದು, ನನಗೆ ನಾನೇ ಹೇಳಿಕೊಡುತ್ತಿದ್ದೆ. ಆ ಖಜಾಂಚಿ ಬಂದು ನನ್ನನ್ನು ನೋಡುವುದಾದ್ರೆ ಆಗ ನಾನು ನನ್ನ ಅನುಭವಗಳೆಲ್ಲ ಸತ್ಯ ಅಂತ ತಿಳಿದುಕೊಳ್ಳುತ್ತೇನೆ ಅಂತ. ನಾನು ಭಾವಿಸಿದ ಹಾಗೆಯೇ ಅದು ಆಗುತ್ತಿತ್ತು. ಶ್ರೀರಾಮಕೃಷ್ಣ ಇಲ್ಲಿ ಯಾವ ಮಾತನ್ನು ಹೇಳ್ತಾ ಇದ್ದಾರೆ? ಸಾಕಾರ ನಿರಾಕಾರಕ್ಕೆ ಸಂಬಂಧಪಟ್ಟಂತೆ. ಅದೊಂದು ದೊಡ್ಡ ಗಲಾಟೆ ಈ ಪ್ರಪಂಚದಲ್ಲಿ ನಡೀತಾ ಇರುತ್ತದೆ. ನಿರಾಕಾರವಾದಿಗಳು ಕೆಲವರು, ಸಾಕಾರವಾದಿಗಳು ಕೆಲವರು, ಭಗವಂತ ನಿರಾಕಾರ ಅಂತಲೇ ತಿಳಿತಕ್ಕಂಥವರು ಕೆಲವರು, ಭಗವಂತ ಸಾಕಾರ ಆಕಾರವನ್ನು ತಾಳ್ತಕ್ಕಂಥವನು ಆಕಾರವೇ ಅಂತ ಹೇಳತಕ್ಕಂಥವರು ಕೆಲವರು. ಜಗಳ ಯಾವಾಗ ತಮ್ಮ ತಮ್ಮ ಭಾವಗಳನ್ನು ಹೇಳಿ ಜಗಳವಾಡ್ತಾರೋ ಅಲ್ಲಿ ಆಧ್ಯಾತ್ಮಿಕತೆ ಇಲ್ಲ ಅಂತ ಅರ್ಥ. ಶ್ರೀರಾಮಕೃಷ್ಣ ಹೇಳ್ತಾರೆ, ನೀನು ಸಾಕಾರವನ್ನಾದರೂ ತೆಗೆದುಕೋ, ನಿರಾಕಾರವನ್ನಾದರೂ ತೆಗೆದುಕೋ, ಶ್ರದ್ಧೆ ಇರಲಿ ಮತ್ತು ಅದನ್ನು ಸಿದ್ಧಿಸಿಕೋ. ಸಿದ್ಧಿಸಿಕೊಂಡಾಗ ಜಗಳ ಬರೋದಿಲ್ಲ. ಸುಮ್ಮನೆ ಅಚ್ಚುಕಟ್ಟಾಗಿ ಊಟ ಆದ ಮೇಲೆ ಹೆಚ್ಚಿನ ವೇಳೆಯನ್ನ ಚರ್ಚೆಗೆ ಉಪಯೋಗಿಸಿ, ತರ್ಕಕ್ಕೆ ಉಪಯೋಗಿಸಿ, ಅವರನ್ನ ತರ್ಕದಲ್ಲಿ ಸೋಲಿಸಿ, ನಮ್ಮದನ್ನೇ ನಮ್ಮದೇ ಶ್ರೇಷ್ಠ ಅವರದು ನಿಕೃಷ್ಟ ಅಂತ ಮಾಡೋರಲ್ಲೇ ತೃಪ್ತಿ ಇರತಕ್ಕಂಥವರಲ್ಲಿ ಜಗಳ. ನಿಜವಾಗಿ ನೋಡಿತು ಅಂತ ಹೇಳಿದ್ರೆ ಪರಮಾತ್ಮ ಸಾಕಾರನೂ ಹೌದು, ನಿರಾಕಾರನೂ ಹೌದು ಅಂತ ಹೇಳ್ತಕ್ಕಂಥ ಮಾತನ್ನ ಶ್ರೀರಾಮಕೃಷ್ಣರು ಬಗೆ ಬಗೆಯಾಗಿ ವರ್ಣಿಸಿದ್ದಾರೆ. ಬಗೆ ಬಗೆಯ ಉದಾಹರಣೆಗಳನ್ನು ಕೊಟ್ಟು ವರ್ಣಿಸಿದ್ದಾರೆ, ತಿಳಿ ಹೇಳುವ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಏನು ಮಾತನ್ನು ಹೇಳ್ತಾ ಇದ್ದಾರೆ ಅವರು, ಶ್ರದ್ಧೆಯನ್ನಿಟ್ಕೊ. ಸಾಕಾರವನ್ನು ನಂಬಿದ್ರೂ ಸರಿಯೇ, ಶ್ರದ್ಧೆ ಇರಲಿ. ನಿರಾಕಾರವನ್ನು ನಂಬಿದ್ರೂ ಸರಿಯೇ, ಶ್ರದ್ಧೆ ಇರಲಿ. ನಿರಾಕಾರ ಭಾವವನ್ನು ಭಾವಿಸ್ತಾ ಭಾವಿಸ್ತಾ ಶ್ರದ್ಧೆಯಿಂದ ಮುಂದುವರಿತು ಅಂತ ಹೇಳಿದ್ರೆ ಆ ನಿರಾಕಾರದ ಅನುಭವ ಆಗ್ತದೆ. ಸಾಕಾರದ ಕುರಿತಾಗಿ ಶ್ರದ್ಧೆಯಿಂದ ಭಾವಿಸ್ತು ಅಂತ ಹೇಳಿದ್ರೆ ಆ ಸಾಕಾರ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಯಾವ ಅನುಭವವನ್ನು ಕೊಡಬೇಕೋ ಆ ಅನುಭವವನ್ನು ಕೊಡ್ತಾನೆ ಅಂತನೋ ಮಾತನ್ನ ಶ್ರೀರಾಮಕೃಷ್ಣರು ಹೇಳ್ತಾರೆ. ಆಮೇಲೆ ಇನ್ನೊಂದು ಮಾತನ್ನ, ಆ ಶ್ರದ್ಧೆ ತಿಳಿತಕ್ಕಂಥದ್ರ ಫಲ ಎಂತಹದ್ದು ಅನ್ನೋದನ್ನ ಒಂದು ಉದಾಹರಣೆ ಮೂಲಕ ಹೇಳ್ತಾರೆ. ಶ್ರದ್ಧಾವಂತರಾದಂತಹ ವ್ಯಕ್ತಿಗಳನ್ನು ಕಂಡಾಗ ಮಾತ್ರವೇ ಶ್ರದ್ಧೆ ಅಂದ್ರೆ ಏನು ಅಂತ ಗೊತ್ತಾಗ್ತದೆ ನಮಗೆ. ಶಂಭು ಮಲ್ಲಿಕ, ಶಂಭು ಮಲ್ಲಿಕ ಅಂತ ಹೇಳ್ತಕ್ಕಂಥ ಶ್ರೀರಾಮಕೃಷ್ಣ ಭಕ್ತ, ಅವನು ಕಲ್ಕತ್ತಾದಿಂದ ಇಲ್ಲಿಗೆ ಬಾಗ್ ಬಜಾರ್ನಿಂದ ಇಲ್ಲಿಗೆ ಬರ್ತಾ ಇದ್ರೆ ನಡೆದುಕೊಂಡು ಬರಬೇಕಂತೆ, ದೂರದ ಜಾಗವಂತೆ. ಅದು ಅವನ ಸ್ನೇಹಿತರೊಬ್ಬ ಹೇಳಿದಂತೆ, ಬಹಳ ದೂರ ಅದು, ನಡ್ಕೊಂಡು ಬರಬೇಡ, ನೀನು ಗಾಡಿ ಮಾಡ್ಕೊಂಡು ಬಾ, ಏನಾದರೂ ಆಕಸ್ಮಿಕ ಸಂಭವಿಸಬಹುದು ನಡ್ಕೊಂಡು ಬಂದ್ರೆ. ಆಕಸ್ಮಿಕ ಅಪಘಾತ, ಆಕ್ಸಿಡೆಂಟ್, ಅಪಘಾತದ
ಸೂಚನೆಯನ್ನು ಕೊಟ್ಟಾಗ ಎಂಥವರಾದರೂ ಹೆದರಲೇಬೇಕಲ್ಲ. ಆದ್ರೆ ಇವನೇನು ಹೇಳಿದಂತೆ, ಏನು ಏನಂದೆ, ನಾನು ಭಗವಂತನ ನಾಮ ಜಪಿಸಿಕೊಂಡು ಮನೆಯಿಂದ ಹೊರಡ್ತೇನೆ, ಮತ್ತೆ ಆಕಸ್ಬೇಕು ನನಗೆ. ಭಗವಂತ ಸಾಕಾರ, ಅವನೊಬ್ಬ ಇದ್ದಾನೆ ಮನೆಯಲ್ಲಿ ದೇವರ ಕೋಣೆಯಲ್ಲಿ, ಅವನಿಗೆ ಹೇಳ್ಬಿಟ್ಟು ಬರ್ತೇನೆ ನಾನು, ನೋಡಿ ಇಂತಹ ಜಾಗಕ್ಕೆ ಹೋಗ್ತಾ ಇದ್ದೇನೆ, ಹೋಗಿ ಸುರಕ್ಷಿತವಾಗಿ ಬರುವ ಹಾಗೆ ನೀನು ನೋಡ್ಕೊ ಅಂತನ್ನುವ ಭಾವನೆಯಿಂದ ನಾನು ಅವನನ್ನು ಪ್ರಾರ್ಥನೆ ಮಾಡಿ ಹೊರಟಿರುತ್ತೇನೆ. ನನ್ನನ್ನು ಉದ್ದಕ್ಕೂ ನೋಡಿಕೊಳ್ತಕ್ಕಂಥದ್ದು ಅವನು ಜವಾಬ್ದಾರಿ, ಅವನು ನೋಡಿಕೊಂಡೇ ನೋಡ್ಕೊಳ್ತಾನೆ. ಹಾಗಿರುವಾಗ ನನಗೆ ಆಕರ್ಷಿಸಬೇಕಾಗೋದಂದ್ರೆ ಏನು, ಇಂತಹ ಶಬ್ದ ಇರಬೇಕು ಅಂತ ಶ್ರೀರಾಮಕೃಷ್ಣ ನಮ್ಮ ಗಮನವನ್ನು ಸೆಳೀತಾ ಇದ್ದಾರೆ. ಬಳಿಕ ಇನ್ನೊಂದು ಮಾತನ್ನು ಹೇಳ್ತಾರೆ ಜೊತೆಲೆ, ಆ ಖಜಾಂಚಿ ಬಂದು ನನ್ನನ್ನು ನೋಡುವುದಾದ್ರೆ ಆಗ ನಾನು ನನ್ನ ಅನುಭವಗಳೆಲ್ಲ ಸತ್ಯ ಅಂತ ತಿಳಿದುಕೊಳ್ತೇನೆ ಅಂತ. ಹೀಗೆ ನಾನು ಭಾವಿಸ್ತಾ ಇದ್ದೆ, ನಾನು ಭಾವಿಸಿದ ಹಾಗೆ ಆಗ್ತಾ ಇತ್ತು, ನನ್ನ ಶ್ರದ್ಧೆ ಅಂತ ಹೇಳ್ತಕ್ಕಂಥ ಹೆಚ್ಚುತ್ತಾ ಇತ್ತು ಅಂತ. ಇದು ಇನ್ನೊಂದು ಸ್ವಾರಸ್ಯಕರವಾದಂತಹ ಅಂಶ. ಅವರವರ ಆಧ್ಯಾತ್ಮಿಕ ಶಕ್ತಿಯನ್ನ ಅವರವರು ಹೊರಗೆ ಹಚ್ಚಿ ಪರೀಕ್ಷಿಸಿಕೊಳ್ಳತಕ್ಕಂಥ ಒಂದು ವಿಧಾನ, ಸ್ವಾಭಾವಿಕವಾದಂತಹ ಒಂದು ಆಸಕ್ತಿ ಇರ್ತದೆ ಎಲ್ಲರಲ್ಲೂ ಕೂಡ. ಎಷ್ಟರ ಮಟ್ಟಿಗೆ ನನ್ನ ಶಕ್ತಿ ಹೆಚ್ಚಿರಬಹುದು ನೋಡೋಣ. ಆ ಖಜಾಂಚಿ ಇದನ್ನ, ಖಜಾಂಚಿ ಅಂತಂದ್ರೆ ದೇವಸ್ಥಾನದ ಖಜಾಂಚಿ, ಟ್ರೆಜರರ್. ಅವನು ಸುಮ್ಮನೆ ಇವ್ರ ಬಳಿಗೆಲ್ಲ ಬರೋದಿಲ್ಲ, ಯಾಕೆಂದ್ರೆ ಸುಮ್ಮನೆ ದುಡ್ಡು ಆಡ್ತಾ ಇದ್ದಾನಲ್ಲ, ಆದ್ರಿಂದ ಅವನು ಇವ್ರ ಬಳಿಗೆಲ್ಲ ಯಾಕೆ ಬರ್ತಾನೆ. ಅಂಥವನು ಕೂಡ ಇವ್ರ ಬಳಿಗೆ ಬರೋದು ತಾನಾಗೆ ಬರುವುದಿದ್ರೆ ನಾನು ನನ್ನ ಆಧ್ಯಾತ್ಮಿಕ ಶಕ್ತಿ ಅಂತ ಹೇಳಿ ಒಪ್ಪುತ್ತೇನೆ ಅಂತ. ಅವನು ಅದೇ ಪ್ರಕಾರ ಸುಮ್ಮನೆ ಅವ್ರ ಬಳಿ, ಏನ್ ಸ್ವಾಮಿ ಏನು ಚೆನ್ನಾಗಿದ್ದೀರಾ ಅಂತ ಬಂದು ಮಾತಾಡ್ತಾನಂತೆ. ಆಗ ಅವ್ರು ತಿಳ್ಕೊಳ್ತಾರೆ, ದಾ ಇದೇ ಮಾತನ್ನ ಶ್ರೀರಾಮಕೃಷ್ಣ ಕಾಮಾರ್ಪುಕೂರ್ಗೆ ಹೋಗಿದ್ದಾಗ ಕೂಡ ಒಂದು ಸತ್ಯ ನಡೀತದೆ. ಅಲ್ಲಿ ಕೂಡ ಅವರು ತಮ್ಮ ಶಕ್ತಿಯನ್ನು ಪರೀಕ್ಷೆ ಮಾಡಿಕೊಳ್ಳೋಕ್ಕೋಸ್ಕರ ಆ ಊರಿನ ಜಮೀನ್ದಾರ ಬಂದು ನನ್ನನ್ನೇನಾದ್ರೂ ಗೌರವದಿಂದ ನೋಡಿಕೊಂಡ್ರೆ ನಾನು ನನ್ನಲ್ಲಿ ಶಕ್ತಿ ಇದೆ ಅಂತ ತಿಳ್ಕೊಳ್ತೇನೆ ಅಂತ ಜಗನ್ಮಾತೆ ಹತ್ರ ಮನಸ್ಸಲ್ಲೇ ಮಾತಾಡ್ಕೊಡ್ತಾರೆ. ಜಮೀನ್ದಾರ ಈ ಬಡ ಬ್ರಾಹ್ಮಣ ಹತ್ರಕ್ಕೆ ಬರೋದಂದ್ರೆ ಏನರ್ಥ? ಆಗಿನ ಕಾಲದಲ್ಲಿ ಇನ್ನೂ ಬರೀ ಬಡ ಬ್ರಾಹ್ಮಣ ತಾನೇ ಶ್ರೀರಾಮಕೃಷ್ಣ. ಶ್ರೀರಾಮಕೃಷ್ಣ ಮನಸ್ಸಲ್ಲಿ ಹಾಗೆ ಅಂದುಕೊಂಡದ್ದೆ ತಡ, ಮರದಿರುವ ಅದನ್ನು ಬರದಿರುವ ಜಮೀನ್ದಾರ ಪೇಟ ಸುತ್ತಕೊಂಡು ನೇರವಾಗಿ ಶ್ರೀರಾಮಕೃಷ್ಣ ಬಳಿಗೆ ಬಂದು ಉಪಚಾರ ಮಾಡಿ ಹಣ್ಣು ಕಾಯಿಗಳನ್ನ ಅರ್ಪಣೆ ಮಾಡಿ ಶ್ರೀರಾಮಕೃಷ್ಣಗೆ ಬಹಳ ಸಂತೋಷವಾಯಿತಂತೆ, ಆ ಶಕ್ತಿ ಇದೆ ಅಂತ. ಅವರವರ ಶಕ್ತಿಯನ್ನು ಅವರವರು ಈ ರೀತಿಯಲ್ಲಿ ದೃಢೀಕರಿಸಿಕೊಳ್ಳಬಹುದು. ಇಂತಿಂತಹ ಪರೀಕ್ಷೆಗೆ ಒಡ್ಡಿ ಎಷ್ಟೋ ಜನ ನಿಮ್ಮಲ್ಲಿ ಬಗೆ ಬಗೆಯಾಗಿ ಪರೀಕ್ಷೆಗೆ ಒಡ್ಡಿದವರಿಲ್ಲ ಅಂತೇನಿಲ್ಲ, ಚೆನ್ನಾಗಿ ಪರೀಕ್ಷೆಗೆ ಒಡ್ಡಿ ಆ ಪರೀಕ್ಷೆಯಲ್ಲಿ ಭಗವಂತ ಪಾಸ್ ಆಗತಕ್ಕಂತಹ ಘಟನೆಗಳೆಲ್ಲ ಇರುತ್ತವೆ. ಭಗವಂತ ತೇರ್ಗಡೆ ಹೊಂದ್ತಾನೆ. ಭಗವಂತ ಅವನು ಈ ಭಕ್ತರ ಸಣ್ಣ ಪುಟ್ಟ ಬೈಕ್ಗಳನ್ನು ಈಡೇರಿಸಿಕೊಡದೇ ಇತ್ತು ಅಂತ ಹೇಳಿದ್ರೆ ಮತ್ತೆ ಅವರಿಗೆ ಹಣ್ಣು ಕಾಯಿ ಯಾರು ಕೊಡ್ತಾರೆ? ಆದ್ರಿಂದ ಅವನು ಎಚ್ಚರವಾಗಿರ್ತಾನೆ ತನ್ನ ಭಕ್ತರ ಬೈಕ್ಗಳನ್ನೆಲ್ಲ ಈಡೇರಿಸಿಕೊಡುವಲ್ಲಿ ಅಂತ ಹೇಳಿ ಇವತ್ತಿನ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.